subscribe to our channel and press the bell button for latest educational videos. ಆತ್ಮೀಯ ವಿದ್ಯಾರ್ಥಿಗಳಿಗೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನನ್ನ ಹೆಸರು ಡಾಕ್ಟರ್ ಶಿವಾನಂದ್ ಟವಳಿ. ಈ ದಿನ ನಾವು ಕನ್ನಡ ವರ್ಣಮಾಲೆಯ ಬಗ್ಗೆ ಅವಲೋಕನ ಮಾಡೋಣ. ಸಾಮಾನ್ಯವಾಗಿ ನಾವು ಕನ್ನಡ ವಿಷಯವನ್ನು ಇಂದಿನ ಸಂದರ್ಭದೊಳಗೆ ಬೇರೆ ಬೇರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಲ್ಲಿ ಇಟ್ಟಿರೋದನ್ನು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಬೇರೆ ಬೇರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಕನ್ನಡ ಪಠ್ಯವನ್ನು ನಿಗದಿಗೊಳಿಸಲಾಗಿದೆ ಅಂತಕ್ಕಂಥದ್ದು. ಅದರಲ್ಲಿ ಮೊನ್ನೆ ತಾನೇ ಆದಂಥ ಎಫ್ ಡಿ ಎ ಪರೀಕ್ಷೆ ಆಗಿರಬಹುದು, ಮುಂಬರುವಂಥ ಎಸ್ ಡಿ ಎ ಪರೀಕ್ಷೆ ಆಗಿರ್ಬೋದು, ಪಿ ಡಿ ಒ ಪರೀಕ್ಷೆ ಆಗಿರ್ಬೋದು, ಕೆ ಎಸ್ ಮುಖ್ಯ ಪರೀಕ್ಷೆ, ಐ ಎ ಎಸ್ ಮುಖ್ಯ ಪರೀಕ್ಷೆ, ಹೀಗೆ ನಾನಾ ರೀತಿಯೊಳಗೆ ಇಲ್ಲಿ ಮುಂದಿನ ಹಂತಕ್ಕೆ ನಿಮಗೆ ಕನ್ನಡ ಒಂದು ಕಡ್ಡಾಯ ಅನ್ನುವಂಥ ಪತ್ರಿಕೆ ಬರ್ತದೆ, ಅಥವಾ ಕನ್ನಡ ವಿಷಯದ ಪತ್ರಿಕೆ ಬರ್ತದೆ, ಕನ್ನಡ ಭಾಷಾ ಪತ್ರಿಕೆ ಬರ್ತದೆ, ಅಥವಾ ಸಾಮಾನ್ಯ ಕನ್ನಡ ಅನ್ನುವಂಥ ಹೆಸರಿನೊಳಗೆ ಒಂದು ಪತ್ರಿಕೆಯನ್ನು ನಿಮಗೆ ನಿಗದಿಗೊಳಿಸಲಾಗಿರ್ತದೆ ಅಂತಕ್ಕಂಥದ್ದು. ಕೆಲವೊಮ್ಮೆ ಈ ಒಂದು ಬಿ ಎಡ್ ಶಿಕ್ಷಕರ ನೇಮಕಾತಿ ಒಳಗೂ ಸಹಿತ ಇಲ್ಲಿ ಕನ್ನಡವನ್ನು 35 ಅಂಕಗಳಿಗೆ ನಿಗದಿಗೊಳಿಸಿದ್ದಾರೆ. ಅಂಥ ಸಂದರ್ಭದೊಳಗೆ ಎಲ್ಲ ಒಂದು ಸ್ಪರ್ಧಾರ್ಥಿಗಳಿಗೂ ಸಹಿತ ಇಲ್ಲಿ ಸಾಮಾನ್ಯ ಕನ್ನಡ ಅನ್ನುವಂಥದ್ದು ಅತ್ಯುಪಯುಕ್ತವಾದಂಥ ಒಂದು ವಿಷಯವಾಗಿರ್ತದೆ ಅಂತಕ್ಕಂಥದ್ದು. ಆ ನಿಟ್ಟಿನೊಳಗೆ ನಾವು ಇವತ್ತಿನ ದಿವಸ ವರ್ಣಮಾಲೆಯನ್ನು ಅವಲೋಕನ ಮಾಡೋಣ ಅಂತಕ್ಕಂಥದ್ದು. ಕನ್ನಡ ವರ್ಣಮಾಲೆ ಅನ್ನುವಂಥದ್ದು ಇಡೀ ಭಾಷೆಗೆ ಆಧಾರವಾಗಿರುವಂಥದ್ದು. ಒಂದು ಭಾಷೆ ಇಲ್ಲಿ ರಚನೆಗೊಳ್ಳಬೇಕಾದ್ರೆ ಅದಕ್ಕೆ ಮುಖ್ಯ ಆಧಾರ ಯಾವುದು ಅಂತಂದರೆ ಆಯಾ ಭಾಷೆಯ ವರ್ಣಮಾಲೆ ಅಂತಕ್ಕಂಥದ್ದು. ಆಯಾ ಭಾಷೆಯೊಳಗೆ ಆಯಾ ಭಾಷೆಯದೇ ಒಂದು ವರ್ಣಮಾಲೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಐತಿ. ಉದಾಹರಣೆಗಾಗಿ ಇಂಗ್ಲೀಷ್ ವರ್ಣಮಾಲೆಯನ್ನು ತೆಗೆದುಕೊಂಡಾಗ ನಮಗಲ್ಲಿ 26 ಅಕ್ಷರಗಳಿರೋದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಬೇರೆ ಬೇರೆ ಒಂದು ವಿಧದೊಳಗೆ ಅಕ್ಷರಗಳನ್ನು ವಿಂಗಡಣೆ ಮಾಡೋದನ್ನು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಆ ರೀತಿಯೊಳಗೆ ಇಲ್ಲಿ ಕನ್ನಡ ವರ್ಣಮಾಲೆಯೊಳಗೆ ಯಾವ ರೀತಿಯಾದಂತಹ ಒಂದು ಹಿನ್ನೆಲೆಯೊಳಗೆ ಅವುಗಳನ್ನು ವರ್ಗೀಕರಣ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಅವಲೋಕನ ಮಾಡೋಣ ಅಂತಕ್ಕಂಥದ್ದು. ನಾವು ಅಕ್ಷರ ಅಥವಾ ವರ್ಣ ಅಂದ್ರೇನು ಅನ್ನುವಂಥ ವಿಚಾರವನ್ನು ತಿಳ್ಕೊಂಡು ಮುಂದೆ ಹೋದರೆ ನಮ್ಗೆ ಅತ್ಯುಪಯುಕ್ತ ಅನ್ನುವಂಥ ವಿಚಾರಗಳು ಬರ್ತವೆ. ಇಲ್ಲಿ ಮೊದಲನೇದಾಗಿ ವರ್ಣಮಾಲೆ, ಕನ್ನಡ ವರ್ಣಮಾಲೆ ಅಂತಕ್ಕಂಥದ್ದು. ಅದಕ್ಕೆ ಇಲ್ಲಿ ಹೋಗೋ ಪೂರ್ವದೊಳಗೆ ವರ್ಣ ಅಂದ್ರೇನು, ಅಕ್ಷರ ಅಂತಂದ್ರೇನು ಅಂತಕ್ಕಂಥದ್ದು. ಅಕ್ಷರ ಅಂತಂದರೆ ನಾಶವಿಲ್ಲದ್ದು ಎಂದರ್ಥ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಭಾಷೆಗೆ ಎರಡು ರೂಪ ಇರ್ತಾವೆ. ಎರಡು ರೂಪಗಳು ಯಾವ್ಯಾವು ಅಂತಂದರೆ ಒಂದು ಶ್ರವಣ, ಇನ್ನೊಂದು ಚಾಕ್ಷುಷ. ಶ್ರವಣ ಅಂತಂದರೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಲ್ಲ, ಇದಕ್ಕೆ ಶ್ರವಣ ಅಂತ ಕರೀತಾರೆ. ಇನ್ನೊಂದು ಚಾಕ್ಷುಷ ಅಂತಂದರೆ ನಾವಿಲ್ಲಿ ಬರೆದಿದ್ದೀವಿ, ಅದನ್ನು ನೀವು ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಇಲ್ಲಿ ಚಾಕ್ಷುಷ ರೂಪ ಅಂತ ಕರೀತಾ ಇದ್ದಾರೆ. ಈ ಲಿಪಿ ಅಂತಕ್ಕಂಥದ್ದು, ವರ್ಣಗಳು ಅಂತಕ್ಕಂಥದ್ದು ಚಾಕ್ಷುಷ ರೂಪದಲ್ಲಿ ಬರ್ತವೆ ಅಂತಕ್ಕಂಥದ್ದು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳು ಇವೆ ಅಂತಕ್ಕಂಥದ್ದು. ಆ ಅಕ್ಷರಗಳನ್ನು ಇಲ್ಲಿ ಒಡೆದಾಗ ನಾವು ನಾನಾ ರೀತಿಯಾದಂಥ ಭೇದಗಳನ್ನು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಅದಕ್ಕೂ ಪೂರ್ವದೊಳಗೆ ಅಕ್ಷರ ಅಂದರೆ ಏನು ಅಂತ ನೋಡಿದ್ವಿ. ಅಕ್ಷರಗಳಲ್ಲಿ 3 ವಿಧಗಳದಾವೆ. ಅದನ್ನು ಮೂಲಾಕ್ಷರ, ಗುಣಿತಾಕ್ಷರ, ತದನಂತರದೊಳಗೆ ಸಂಯುಕ್ತಾಕ್ಷರ ಅಂಥೇಳಿ 3 ವಿಧದೊಳಗೆ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಈ ಅವಧಿಯೊಳಗೆ ಕನ್ನಡದ ಮೂಲಾಕ್ಷರಗಳ ಬಗ್ಗೆ ಮಾತ್ರ ನೋಡೋಣ. ಮುಂದಿನ ಅವಧಿಯೊಳಗೆ ನಾವು ಕಾಗುಣಿತ ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದು. ಒಂದು ನಿರ್ದಿಷ್ಟ ಭಾಷೆಯ ಅಕ್ಷರಗಳ ಗುಂಪನ್ನು ವರ್ಣಮಾಲೆ ಅಂತ ಕರೀತಾರೆ. ನಿರ್ದಿಷ್ಟವಾದಂಥ ಒಂದು ಭಾಷೆ, ಆ ಭಾಷೆಯೊಳಗೆ ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಂಥ ಒಂದು ಅಕ್ಷರಗಳ ಗುಂಪನ್ನು ವರ್ಣಮಾಲೆ, ಅಕ್ಷರಮಾಲೆ ಅಂಥೇಳಿ ಕರೆಯೋದು ರೂಢಿಯಲ್ಲದ. ಅದನ್ನು ಮೂಲಾಕ್ಷರ ಅಂತಲೂ ಕೂಡ ಕರೀತಾರೆ. ವರ್ಣಮಾಲೆಯನ್ನು ಮೂಲಾಕ್ಷರ ಅಂತಲೂ ಕೂಡ ಕರೀತಾರೆ ಅಂತಕ್ಕಂಥದ್ದು. ಕನ್ನಡ ವರ್ಣಮಾಲೆಯಲ್ಲಿ ಪ್ರಸ್ತುತ ಎಷ್ಟದಾವ ಅಂತಂದರೆ 49 ಅಕ್ಷರಗಳದಾವೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಅದ. ಈ ವರ್ಣಮಾಲೆ ರೂಪುಗೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡಿದಂಥ ಭಾಷೆ ಯಾವುದು ಅಂದರೆ ಸಂಸ್ಕೃತ ಭಾಷೆ. ಆ ಸಂಸ್ಕೃತ ಭಾಷೆಯಿಂದ ಬಹುಪಾಲು ಕನ್ನಡ ವರ್ಣಮಾಲೆ ರೂಪುಗೊಂಡದ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದು. ದ್ರಾವಿಡ ಭಾಷಾ ವರ್ಗದಲ್ಲಿ ಕನ್ನಡ ಭಾಷೆ ಇದ್ರೂ ಸಹಿತ ನಮ್ಮ ವರ್ಣಮಾಲೆಗೆ ಸಹಾಯ ಮಾಡಿದ್ದು ನಮಗೆ ಸಂಸ್ಕೃತ ಭಾಷೆ ಅಂತಕ್ಕಂಥದ್ದು. ಕನ್ನಡದ ಮೂಲಾಕ್ಷರಗಳಲ್ಲಿ ಮುಖ್ಯವಾಗಿ 3 ವಿಧಗಳನ್ನು ನೋಡ್ತಾ ಇದ್ದೀವಿ ನಾವು. ಅಕ್ಷರಗಳಲ್ಲಿ 3 ವಿಧ ಅಂದರೆ ಬೇರೆ,
ಆದರೆ ಕನ್ನಡದ ಮೂಲ ಅಕ್ಷರಗಳಲ್ಲಿ ಮೂರು ವಿಧ ಅಂತಂದರೆ ಅದರಾಗ ಮೊದಲನೇದಾಗಿ ಸ್ವರಗಳು ಅಂಥೇಳಿ, ಎರಡನೇದಾಗಿ ವ್ಯಂಜನಗಳು, ಮೂರನೇದಾಗಿ ಯೋಗವಾಹಗಳು. ಹೀಗೆ ಮೂರು ವಿಧದೊಳಗೆ ನಾವು ಅಕ್ಷರಗಳನ್ನು ನೋಡ್ತಾ ಇದ್ದೀವಿ. ಸ್ವರಗಳು ಎಷ್ಟಿವೆ ಅಂದರೆ ಒಟ್ಟು 13 ಸ್ವರಗಳಿದ್ದಾವೆ. ವ್ಯಂಜನಗಳು ಎಷ್ಟಿವೆ ಅಂತಂದ್ರೆ ಒಟ್ಟು 34 ವ್ಯಂಜನಗಳಿದಾವೆ. ಯೋಗವಾಹಗಳು ಎಷ್ಟಿವೆ ಅಂದರೆ ಒಟ್ಟು 2. ಇವೆಲ್ಲವನ್ನು ಸೇರಿಸಿದಾಗ ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳು ಅನ್ನುವಂಥದ್ದು, ಮೂಲಾಕ್ಷರಗಳು ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ ಗೆಳೆಯರೇ ಅಂತಕ್ಕಂಥದ್ದು. ಯಾವುದೇ ಒಂದು ಸಂದರ್ಭದೊಳಗೆ ನಮಗೆ ಒಂದು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಎಲ್ಲಿಯಾದರೂ ಕೇಳಬಹುದು. ಕನ್ನಡದಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅಂತ ಕೇಳಬಹುದು, 49 ಉತ್ತರ ಬರ್ತದೆ. ತದನಂತರದೊಳಗೆ ಸ್ವರಗಳೆಷ್ಟು, ವ್ಯಂಜನಗಳೆಷ್ಟು, ಯೋಗವಾಹಗಳೆಷ್ಟು ಅಂದಾಗ ನಮಗಿಲ್ಲಿ 2-3 ಪ್ರಶ್ನೆಗಳು ಹುಟ್ಟಬಹುದು ಅಂತಕ್ಕಂಥದ್ದು. ಆ ನಿಟ್ಟಿನೊಳಗೆ ಇಲ್ಲಿ ಅವಲೋಕನ ಮಾಡುವಂಥ ಕಾರ್ಯವನ್ನು ಮಾಡೋಣ ಅಂತಕ್ಕಂಥದ್ದು. ಮುಂದಿನ ಹಂತಕ್ಕೆ ನಾವು ಹೋಗೋದಾದರೆ ಇಲ್ಲಿ ಒಂದೊಂದಾಗಿ ನೋಡುವಂಥದ್ದು, ಕನ್ನಡದ ಮೂಲಾಕ್ಷರಗಳಲ್ಲಿ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು ಅಂತೇಳಿ ಮೂರು ಪ್ರಕಾರಗಳನ್ನು ನೋಡಿದೆ ನಾವು. ಅದರಾಗ ಮೊದಲ ಪ್ರಕಾರ ಯಾವುದು? ಸ್ವರಗಳು. ಹಾಗಾದರೆ ಸ್ವರಗಳು ಎಂದರೆ ಏನು, ಯಾವುದಕ್ಕೆ ನಾವು ಸ್ವರ ಅಂತ ಕರಿತೀವಿ, ಸ್ವರಗಳು ಅಂತ ಕರಿತಾ ಇದ್ದೀವಿ ಅಂತಕ್ಕಂಥದ್ದು. ಇಂಗ್ಲೀಷ್ನೊಳಗೆ ಅದಕ್ಕೆ ಓವಲ್ಸ್ ಅಂತ ಕರೀತಾರೆ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರಗಳು. ಸ್ವತಂತ್ರವಾಗಿ ಉಚ್ಚಾರ ಮಾಡಲ್ಪಡುವಂಥ ಅಕ್ಷರಗಳನ್ನು ಏನಂತ ಕರೀತಾರೆ, ಸ್ವರಗಳು ಅಂತ ಕರೀತಾರೆ ಅಂತಕ್ಕಂಥದ್ದು. ಅವುಗಳಲ್ಲಿ ಉದಾಹರಣೆಯನ್ನು ನೋಡಿದಾಗ ಯಾವ್ಯಾವುದಪ್ಪ ಅಂತಂದರೆ ಅ ಆ ಇ ಇ ಉ ರು ಎ ಐ ಓ ಓ ಔ, ಒಟ್ಟಾರೆಯಾಗಿ ಎಷ್ಟು 13 ಸ್ವರಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಇದರೊಳಗೆ ಯಾವುದಾದ್ರೂ ಒಂದಷ್ಟು ಸ್ವರಗಳನ್ನು ಆಯ್ಕೆ ಮಾಡಿಕೊಟ್ಟು ಪ್ರಶ್ನೆಯನ್ನು ಕೇಳ್ಬೋದು, ಹೌದಾ? ಉದಾಹರಣೆಗೆ ಆ ಎ ಐ ಓ ಇ ಇವು ಏನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿ ನೇರವಾಗಿ ನಾವು ಸ್ವರಗಳು ಅಂತ ಹೇಳ್ಬೋದು. ಆಯ್ಕೆಯೊಳಗೆ ವ್ಯಂಜನಗಳು, ಯೋಗವಾಹಗಳು ಅಂತ ಏನಾದರೂ ಕೊಟ್ಟಿದ್ದರೆ ನಾವು ಆಯ್ಕೆ ಮಾಡಬೇಕಾಗಿರುವಂಥದ್ದು ಸ್ವರಗಳು ಅನ್ನುವಂಥ ವಿಚಾರಗಳು ಬರ್ತಾವೆ. ಈ ಸ್ವರಗಳಲ್ಲಿ ಮತ್ತೆ ನಾವು ಮೂರು ಭೇದಗಳನ್ನು ನೋಡ್ತಾ ಇದ್ದೀವಿ, ಮೂರು ಪ್ರಕಾರಗಳನ್ನು ನೋಡ್ತಾ ಇದ್ದೀವಿ. ಅದು ಯಾವುದು ಅಂದರೆ ಋಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ ಅಂತಕ್ಕಂಥದ್ದು. ಸ್ವರಗಳಲ್ಲಿ ಮತ್ತೆ ಮೂರು ಪ್ರಕಾರಗಳಿವೆ. ಅದ್ಯಾವುದು? ಋಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ ಅನ್ನುವಂಥದ್ದು. ಮುಂದಿನ ಹಂತಕ್ಕೆ ನಾವು ಹೋಗೋದಾದರೆ ಇಲ್ಲಿ ಗಮನಿಸಿ, ಮೊದಲೇದಾಗಿ ಋಸ್ವಸ್ವರಗಳು ಅಂದರೆ ಏನು ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಋಸ್ವಸ್ವರಗಳು ಅಂತ ನಾವು ಯಾವುದಕ್ಕೆ ಕರಿತಾ ಇದ್ದೀವಿ? ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಅಥವಾ ಸ್ವರಗಳನ್ನು ಋಸ್ವಸ್ವರಗಳು ಅಂತ ಕರಿತಾ ಇದ್ದೇವೆ ನಾವು. ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಸ್ವರಗಳು, ಅವುಗಳನ್ನು ಋಸ್ವಸ್ವರಗಳು ಅಂತ ಕರಿತೀವಿ. ಇವುಗಳ ಮಾತ್ರ ಬೆಲೆ 1. ಋಸ್ವಸ್ವರಗಳ ಮಾತ್ರ ಬೆಲೆ 1 ಆಗಿರ್ತದೆ. ಆದ್ದರಿಂದ ಇವುಗಳನ್ನು ನಾವು ಲಘು ಚಿಹ್ನೆಯಿಂದ ಗುರುತಿಸ್ತಾ ಇದ್ದೀವಿ. ಚಿಹ್ನೆಯನ್ನು ಗಮನಿಸ್ರಿ. ಆದ್ದರಿಂದ ನಾವು ಋಸ್ವಸ್ವರಗಳನ್ನು ಲಘು ಚಿಹ್ನೆಯಿಂದ ಗುರುತಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಚಿಹ್ನೆಯನ್ನು ಗಮನಿಸ್ರಿ, ಇಲ್ಲಿ ಚಿಹ್ನೆ ಇದೆ. ಈ ರೀತಿ ಲಘು ಗುರು ಛಂದಸ್ಸಿನೊಳಗೆ ಬಳಕೆ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಇಲ್ಲಿ ಲಘು ಯಾವುದಕ್ಕೆ ಬಳಕೆ ಮಾಡ್ತಾರೆ ಅಂದರೆ ಋಸ್ವಸ್ವರಕ್ಕೆ ಬಳಕೆ ಮಾಡ್ತಾರೆ ಅಂತಕ್ಕಂಥದ್ದು. ಇನ್ನು ಎಷ್ಟು ಅದಾವು ಒಟ್ಟು ಋಸ್ವಸ್ವರಗಳು ಕನ್ನಡ ಭಾಷೆಯಲ್ಲಿ ಅಂತ ನೋಡಿದಾಗ ಒಟ್ಟಾರಿಯಾಗಿ ನಮಗೆ 6 ಅದಾವ. ಇಲ್ಲೂ ಕೂಡ ಗಮನಿಸ್ರಿ, 6 ಅಂತಕ್ಕಂಥ ಒಂದು ಋಸ್ವಸ್ವರಗಳು. ಅದರಲ್ಲಿ ಯಾವುದು? ಅ ಇ ಉ ರು ಎ ಇಲ್ಲಿ ಓ ಅಂತಕ್ಕಂಥದ್ದು. ಅಲ್ಲೊಂದು ದೋಷ ಆಗ್ಯದ, ಅದನ್ನು ಗಮನಿಸ್ರಿ. ಅ ಇ ಉ ರು ಎ ಓ ಅಂತಕ್ಕಂಥದ್ದು ಏನಾಗ್ಯದ ಇಲ್ಲಿ, ನಮಗೆ ಋಸ್ವಸ್ವರಗಳು ಆಗಿದ್ದಾವೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ಋಸ್ವಸ್ವರಗಳನ್ನು ನೋಡ್ತಾ ಇದ್ದೀವಿ. ಇನ್ನು ದೀರ್ಘಸ್ವರಗಳು ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ದೀರ್ಘಸ್ವರಗಳು ಅಂತ ಯಾವುದಕ್ಕೆ ಕರಿತೇವೆ ನಾವು? ಎರಡು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳನ್ನು, ಎರಡು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳನ್ನು ನಾವು ದೀರ್ಘಸ್ವರಗಳು ಎಂದು ಕರೆಯುತ್ತೇವೆ. ಇವುಗಳ ಮಾತ್ರ ಬೆಲೆ 2 ಆಗಿರ್ತದೆ. ಆ ಕಾರಣಕ್ಕಾಗಿ ಇವುಗಳನ್ನು ಏನು ಮಾಡ್ತಾರೆ, ಗುರುವಿನಿಂದ, ಇಲ್ಲಿ ಗಮನಿಸಿ, ಗುರುವಿನಿಂದ ಗುರು ಚಿಹ್ನೆಯನ್ನು ಈ ರೀತಿ ಗುರುತಿಸ್ತಾರೆ. ಈ ರೀತಿ ಗುರು ಚಿಹ್ನೆಯಿಂದ ಗುರುತಿಸಲಾಗ್ತಾ ಇದೆ ಅಂತಕ್ಕಂಥದ್ದು. 2 ಮಾತ್ರ ಇರೋ ಕಾರಣಕ್ಕಾಗಿ
ಆ ಕಾರಣಕ್ಕಾಗಿ ಗುರು ಅನ್ನುವಂಥ ಒಂದು ಚಿಹ್ನೆಯನ್ನು ಪ್ರಯೋಗ ಮಾಡಲಾಗ್ತಾ ಇದೆ. ಇದು ಕೂಡ ಛಂದಸ್ಸಿನೊಳಗೆ ಪ್ರಯೋಗ ಆದ ಅಂತಕ್ಕಂಥದ್ದು. ಹಾಗಾದರೆ ಕನ್ನಡದಲ್ಲಿ ಒಟ್ಟು ದೀರ್ಘಸ್ವರಗಳು ಎಷ್ಟು? ಎರಡೂ ಸೇರಿಸಿದ್ರೆ 13 ಅದ ಸ್ವರಗಳು. ಅದರಾಗ 6 ಹೃಸ್ವಸ್ವರಗಳಾದರೆ ಇನ್ನು ಉಳಿದವಂಥವು 7 ಏನಪ್ಪ ಅಂದರೆ ದೀರ್ಘಸ್ವರಗಳು ಅಂತಕ್ಕಂಥದ್ದು. ಆ ಇ ಉ ಎ ಐ ಓ ಔ ಇವು ದೀರ್ಘಸ್ವರಗಳು ಅಂತಕ್ಕಂಥದ್ದು, ಒಟ್ಟು 7 ಅದಾವ ಅಂತಕ್ಕಂಥದ್ದು. ಹಾಗಾದರೆ ಇನ್ನೊಂದು ಸ್ವರದ ಭಾಗವನ್ನು ನಾವು ನೋಡ್ತಾ ಇದ್ದೀವಿ, ಪ್ಲುತಸ್ವರ ಅಂತೇಳಿ. ಹಾಗಿದ್ರೆ ಅವು ಎಷ್ಟಿವೆ ಅನ್ನುವಂಥ ವಿಚಾರಗಳನ್ನು ಮಾಡಿದರೆ ಈಗಾಗಲೇ 6 7 ಸೇರಿ 13 ಆದವು. ಹಾಗಾದರೆ ಮುಂದೆ ಪ್ಲುತಸ್ವರ ಅನ್ನುವಂಥ ವಿಚಾರಕ್ಕೆ ಬಂದಾಗ ಗಲಿಬಿಲಿಗೆ ಒಳಬಾಡಬೇಡ್ರಿ. ಇಲ್ಲಿ ಗಮನಿಸ್ರಿ, ಪ್ಲುತಸ್ವರ ಒಟ್ಟು ಅಕ್ಷರಗಳಿಲ್ಲ, ಅವುಗಳ ಒಂದು ಪ್ರಯೋಗದ ದೃಷ್ಟಿಯಿಂದ ನಾವು ಅವಲೋಕನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಅವುಗಳ ಪ್ರಯೋಗದ ದೃಷ್ಟಿಯಿಂದ ಭಾಷೆಯೊಳಗೆ ಕೆಲವೊಮ್ಮೆ ಏನು ಮಾಡ್ತಾ ಇದ್ದೀವಿ, ಸ್ವರವನ್ನು ದೀರ್ಘವಾಗಿ ಎಳಿತಾ ಇರ್ತೀವಿ ಅಂತಕ್ಕಂಥದ್ದು. ಅದನ್ನು 3 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಸ್ವರಗಳನ್ನು ಪ್ಲುತಸ್ವರಗಳು ಅಂತ ಕರಿಬೋದು. 3 ಮಾತ್ರೆಯ ಕಾಲಾವಧಿಯೊಳಗೆ ಅವನ್ನು ಉಚ್ಚಾರ ಮಾಡ್ತೀವಿ, ಅದಕ್ಕೆ ಅವಕ್ಕೆ ಪ್ಲುತಸ್ವರ ಅಂತ ಕರೀತಾರೆ ಅಂತಕ್ಕಂಥದ್ದು. ಇನ್ನು ಅವುಗಳ ಮಾತ್ರ ಬೆಲೆ 3 ಆಗಿದ್ದರೂ ಸಹಿತ ಅವುಗಳನ್ನು ಸಹಿತ ಗುರು ಚಿಹ್ನೆಯಿಂದನೇ ಗುರುತಿಸಲಾಗ್ತಾ ಇದೆ. ಮಾತ್ರ ಬೆಲೆ 3 ಆಗಿದ್ದರೂ ಸಹಿತ ಗುರು ಚಿಹ್ನೆಯಿಂದ ಗುರುತಿಸಲಾಗ್ತಾ ಇದೆ ಅಂತಕ್ಕಂಥದ್ದು. ಉದಾಹರಣೆ, ಅಮ್ಮ, ಓಹೋ, ಅಣ್ಣ ಅಂತಕ್ಕಂಥದ್ದು ಇಲ್ಲಿ ಈ ರೀತಿಯಾದಂಥ ಒಂದು ಚಿಹ್ನೆಯಿಂದ ಗುರುತಿಸ್ತಾರೆ ಅಂತಕ್ಕಂಥದ್ದು. ಗಮನಿಸಿ, ಅಣ್ಣ ಅಂತಕ್ಕಂಥದ್ದು ಇಲ್ಲಿ ನಾವು ಆ ಅನ್ನುವಂಥದ್ದನ್ನು ಪ್ರಯೋಗ ಮಾಡಿಯೂ ಸಹಿತ ಮತ್ತೊಂದು ಸ್ವರವನ್ನು ಅತಿ ಹೆಚ್ಚು ಬಳಕೆ ಮಾಡ್ತೀವಿ. ಅಣ್ಣ, ಅಪ್ಪ, ಓಹೋ ಅಂತಕ್ಕಂಥ ಪದಗಳನ್ನು ಬಳಕೆ ಮಾಡ್ತಾ ಇದ್ದೀವಲ್ಲ, ಇವಕ್ಕೆ ಪ್ಲುತಸ್ವರ ಅಂತ ಕರೀತಾರೆ. ಪ್ಲುತವಾದರೂ ಸಹಿತ ಮಾತ್ರ ಬೆಲೆ ಎಷ್ಟು? ಗುರುನೇ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅಂತಕ್ಕಂಥದ್ದು. ಈ ರೀತಿಯಾಗಿ ಕನ್ನಡದಲ್ಲಿ ಸ್ವರ ವ್ಯವಸ್ಥೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸ್ವರಗಳಲ್ಲಿ ಗಮನಿಸಿ, 3 ಭೇದಗಳದಾವೆ: ಹೃಸ್ವಸ್ವರ, ದೀರ್ಘಸ್ವರ, ತದನಂತರೊಳಗೆ ಪ್ಲುತಸ್ವರ ಅಂತಕ್ಕಂಥದ್ದು. ಹೃಸ್ವಸ್ವರಗಳು 6 ಆದರೆ ದೀರ್ಘಸ್ವರಗಳು 7. ಪ್ಲುತಸ್ವರವನ್ನು ನಾವು ರೂಪದಿಂದ ಗುರುತಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಹಾಗಾದರೆ ಸ್ವರಗಳಾದ ಮೇಲೆ ಭಾಷೆಯೊಳಗೆ ಅತಿ ಮುಖ್ಯ ಅಂದರೆ ಅಕ್ಷರಗಳೊಳಗೆ ಅತಿ ಮುಖ್ಯವಾದದ್ದು ಯಾವುದು ಅಂತಂದರೆ ನಮಗೆ ವ್ಯಂಜನಗಳು ಸಿಗ್ತವೆ ಅಂತಕ್ಕಂಥದ್ದು. ವ್ಯಂಜನಗಳು ಒಟ್ಟು ಎಷ್ಟಿವೆ ಅನ್ನುವಂಥ ವಿಚಾರಕ್ಕೆ ಹೋದರೆ ಒಟ್ಟು ವ್ಯಂಜನಗಳು 34 ಇವೆ ಅಂತಕ್ಕಂಥದ್ದು. ಹಾಗಾದರೆ ವ್ಯಂಜನಗಳು ಅಂದ್ರೇನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಕರಿತಾ ಇದ್ದೀವಿ. ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ವ್ಯಂಜನಗಳು ಅಂತ ಕರಿತಾ ಇದ್ದೀವಿ. ಈ ವ್ಯಂಜನಗಳಿಗೆ ಯಾವುದೇ ಮಾತ್ರ ಬೆಲೆ ಇರೋದಿಲ್ಲ. ಕಾರಣ ಇಷ್ಟೇ, ಯಾಕಂದರೆ ಅವು ಸ್ವತಂತ್ರವಾದ ಉಚ್ಚಾರವನ್ನು ಹೊಂದಿಲ್ಲ ಅಂತಕ್ಕಂಥ. ಸ್ವತಂತ್ರವಾದ ಉಚ್ಚಾರವನ್ನು ಹೊಂದಿಲ್ಲದ ಕಾರಣಕ್ಕಾಗಿ ಅವುಗಳಿಗೆ ಯಾವುದೇ ಮಾತ್ರ ಬೆಲೆ ಇರೋದಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಗಮನಿಸಿ ಗೆಳೆಯರೆ, ಮತ್ತು ವ್ಯಂಜನಗಳೊಳಗೆ 2 ಭೇದಗಳಿದ್ದಾವೆ. ಮೊದಲನೇದಾಗಿ ವರ್ಗೀಯ ವ್ಯಂಜನ, 7ನೇದಾಗಿ ಅವರ್ಗೀಯ ವ್ಯಂಜನಗಳು ಅಂತ ಕರಿತಾ ಇದ್ದೀವಿ ನಾವು. ಹೌದಾ? ಇಲ್ಲಿ ಗಮನಿಸಿ, ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಸ್ವತಂತ್ರ ಉಚ್ಚಾರ ಇಲ್ಲದೆ ಕಾರಣದಿಂದಾಗಿ ವ್ಯಂಜನಗಳಿಗೆ ಯಾವುದೇ ಮಾತ್ರ ಬೆಲೆ ಇರೋದಿಲ್ಲ ಅಂತಕ್ಕಂಥದ್ದು. ವ್ಯಂಜನಗಳಿಗೆ ಯಾವ ಸ್ವರವು ಸೇರುತ್ತದೆಯೋ ಆಯಾ ಮಾತ್ರ ಬೆಲೆ ಪಡೆಯುತ್ತವೆ. ಗಮನಿಸಿ, ಯಾವ ಸ್ವರ ಸೇರ್ತದಲ್ಲ ಆಯಾ ಮಾತ್ರ ಬೆಲೆಯನ್ನು ಪಡಿತದ ಅಂತಕ್ಕಂಥದ್ದು. ಉದಾಹರಣೆಗಾಗಿ ಛ ಅನ್ನುವಂಥ ಒಂದು ವ್ಯಂಜನ ಇದೆ. ಈ ಛ ಅನ್ನುವಂಥ ವ್ಯಂಜನಕ್ಕೆ ಅ ಸೇರಿದಾಗ ಅದು ಛ ಆಯಿತು. ಆವಾಗ ಇದೇನಾಗುತ್ತೆ ಗೆಳೆಯರೇ? ಲಘು ಆಗತ್ತೆ. ಅದೇ ಮಾತ್ರ ಬೆಲೆಯನ್ನು ಅದು ಪಡ್ಕೊಳ್ತು ಅಂತಕ್ಕಂಥದ್ದು. ಇನ್ನು ಛ ಅನ್ನುವಂಥ ವ್ಯಂಜನಕ್ಕೆ ಗಮನಿಸಿ, ಆ ಅನ್ನುವಂಥ ಒಂದು ಸ್ವರ ಸೇರಿದಾಗ ಅದೇನಾಗುತ್ತೆ ಗೆಳೆಯರೇ? ಚ ಆಯಿತು. ಹೌದಾ? ಆವಾಗ ಇದೇನಾಗುತ್ತೆ? ಗುರು ಚಿಹ್ನೆಯನ್ನು ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಗಮನಿಸಿ, ಯಾವ ಸ್ವರ ಅಲ್ಲಿ ವ್ಯಂಜನಕ್ಕೆ ಸೇರಿದೆಯೋ ಆಯಾ ಮಾತ್ರ ಬೆಲೆಯನ್ನು ಪಡಿತದೆ. ಅಂದರೆ ಹೃಸ್ವ ಸ್ವರಗಳು ಸೇರಿದರೆ ಲಘು ಆಗತ್ತೆ, ದೀರ್ಘ ಸ್ವರಗಳು ಸೇರಿದರೆ
ಗುರು ಆಗುತ್ತೆ ಅನ್ನುವಂಥ ವಿಚಾರವನ್ನು ನಾವು ಗಮನಿಸಬೇಕು. ನಮಗಿದೆಲ್ಲ ಮುಂದೆ ಛಂದಸ್ಸಿನೊಳಗೆ ಬಹಳ ಸಹಾಯ ಆಗುತ್ತೆ ಅಂತಕ್ಕಂಥದ್ದು. ಯಾಕಂದರೆ ಭಾಷೆಗೆ ಪೂರಕವಾಗಿರುವಂಥದ್ದು ಮೂಲ ಕಾನ್ಸೆಪ್ಟ್ ಪರಿಕಲ್ಪನೆ ಯಾವುದು ಅಂತಂದರೆ ಇದು ಅಕ್ಷರಗಳು ಅಂತಕ್ಕಂಥದ್ದು. ಅಕ್ಷರಗಳು ಅನ್ನುವಂಥ ಪರಿಕಲ್ಪನೆ ನಮಗೆ ಅರಿವಾದರೆ, ಸಂಪೂರ್ಣ ಅದರ ಬಗ್ಗೆ ತಿಳ್ಕೊಂಡ್ರೆ ಮುಂದೆ ಭಾಷೆಯಲ್ಲಿ ಅಥವಾ ವ್ಯಾಕರಣದಲ್ಲಿ ಬರುವಂಥ ಅನೇಕ ಪರಿಕಲ್ಪನೆಯನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯ ಆಗುತ್ತೆ. ಅಕ್ಷರಗಳ ಗೊತ್ತಾಗಲಿಲ್ಲ ಅಂತಂದರೆ ಮುಂದೆ ನಮಗೆ ಯಾವುದೇ ಒಂದು ವಿಚಾರಗಳು ಅರ್ಥ ಆಗೋದಿಲ್ಲ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಅಕ್ಷರಗಳ ಬಗ್ಗೆ ಮೊದಲು ತಿಳ್ಕೋಬೇಕು ಅಂತಕ್ಕಂಥದ್ದು. ಆಗಲೇ ಹೇಳಿದಾಗೆ ವ್ಯಂಜನಗಳಲ್ಲಿ ಮುಖ್ಯವಾಗಿ ಮತ್ತೆ ಎರಡು ಭೇದಗಳನ್ನು ಮಾಡ್ತಾರೆ. ಒಂದನೇದ್ದು ವರ್ಗೀಯ ವ್ಯಂಜನ, ಎರಡನೇದ್ದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಅಂದರೆ ಏನು ಅನ್ನುವಂಥದ್ದನ್ನು ನೋಡೋದಾದರೆ, ವರ್ಗೀಯ ವ್ಯಂಜನ ಅಂದರೆ ವ್ಯವಸ್ಥಿತವಾಗಿ ಐದೈದು ವರ್ಣಗಳಿಗೆ ಅವುಗಳ ಒಂದು ವರ್ಣೋತ್ಪತ್ತಿ ಸ್ಥಾನವನ್ನು ಗಮನಿಸಿಕೊಂಡು ವರ್ಗೀಕರಣ ಮಾಡಲಾಗಿದೆ. ಇಂತಹ ವ್ಯಂಜನಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ಇನ್ನು ಎರಡನೇದಾಗಿ ಅವರ್ಗೀಯ ವ್ಯಂಜನಗಳು ಅಂದರೆ ಬೇರೆ ಬೇರೆ ವರ್ಣೋತ್ಪತ್ತಿ ಸ್ಥಾನವನ್ನು ಹೊಂದಿರೋದ್ರಿಂದ ಅವುಗಳನ್ನು ಅಲ್ಲಿ ಅವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ಹಾಗಿದ್ದರೆ ಅವುಗಳ ಬಗ್ಗೆ ನೋಡೋದಾದರೆ ನಾವು ಮುಂದೆ ಹೋಗೋಣ ಅಂತಕ್ಕಂಥದ್ದು. ಇಲ್ಲಿ ಗಮನಿಸಿ, ವರ್ಗೀಯ ವ್ಯಂಜನಗಳು ಒಟ್ಟು ಎಷ್ಟಿವೆ ಅಂತಂದರೆ 25 ವ್ಯಂಜನಗಳಿವೆ. ವರ್ಗೀಯ ವ್ಯಂಜನಗಳು ಒಟ್ಟು 25. ನಾನು ಆಗಲೇ ಹೇಳಿದಾಗೆ ಅಕ್ಷರ ಉತ್ಪತ್ತಿ ತಾಣಗಳನ್ನು ಗಮನಿಸಿ ಸರಿಯಾಗಿ ಜೋಡಿಸಲ್ಪಟ್ಟಂಥ ವ್ಯಂಜನಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಈಗ ನಿಮ್ಗೆ ಕಾಣಿಸ್ತಾ ಇದೆ ಅಂತಕ್ಕಂಥದ್ದು, ಅವುಗಳನ್ನು ಐದು ವರ್ಗೀಕರಣ ಮಾಡ್ತಾರೆ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ ಅಂತಕ್ಕಂಥದ್ದು. ಕ ಚ ಟ ತ ಪ ಅಂತ ನಾವು ಕರಿತಾ ಇದ್ದೀವಿ. ಆ ವರ್ಗಗಳು ಅಂತಕ್ಕಂಥದ್ದು, ಖ ವರ್ಗದ ಒಂದು ಉಚ್ಚಾರ ಸ್ಥಾನ ಕಂಠಿ ಆದರೆ ಚ ವರ್ಗದ ತಾಲವ್ಯ ಆಗಿರ್ತದೆ, ಟ ವರ್ಗದ ಮೂರ್ಧನ್ಯ, ತ ವರ್ಗದ ದಂತ್ಯ, ಪ ವರ್ಗದ ಓಷ್ಠ್ಯ ಅಂತಕ್ಕಂಥದ್ದು. ಏನಪ್ಪ ಕಂಠಿ ಅಂದರೆ ಕಂಠ ಅಂತಕ್ಕಂಥದ್ದು, ಕಂಠದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಯಾವುದು? ಖ, ಖ, ಘ, ಘ, ಞ ಅಂತಕ್ಕಂಥದ್ದು. ಆನಂತರ ಛ, ಛ, ಜ, ಜ, ಇಯ ಅಂತಕ್ಕಂಥದ್ದು ತಾಲವ್ಯ ದವಡೆಯ ಸಹಾಯದಿಂದ. ಇನ್ನು ಠ, ಠ, ಡ, ಢ, ಣ ಅಂತಕ್ಕಂಥದ್ದು ಮೂರ್ಧನ್ಯ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ನಾಲಿಗೆ ಅನ್ನುವಂಥದ್ದು ಮೂರ್ಧ ಅನ್ನುವಂಥ ಭಾಗದಿಂದ. ಇನ್ನು ಥ, ಥ, ದ, ಧ, ನ ಅಂತಕ್ಕಂಥದ್ದು ದಂತ್ಯ ಹಲ್ಲಿನ ಸಹಾಯದಿಂದ. ಪ, ಫ, ಬ, ಭ, ಮ ಅಂತಕ್ಕಂಥದ್ದು ಇದು ಓಷ್ಠ್ಯ ಅಂತಕ್ಕಂಥ ತುಟಿಗಳ ಸಹಾಯದಿಂದ ಅಂತಕ್ಕಂಥದ್ದು. ಹೀಗೆ ಬೇರೆ ಬೇರೆ ವರ್ಣೋತ್ಪತ್ತಿ ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಠ್ಯ ಅನ್ನುವಂಥದ್ದು ಬೇರೆ ಬೇರೆ ವರ್ಣೋತ್ಪತ್ತಿ ಸ್ಥಾನವನ್ನು ಹೊಂದಿರೋದ್ರಿಂದ ಅವುಗಳನ್ನು ಇಲ್ಲಿ ಐದು ವರ್ಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಅವುಗಳಿಗೆ ವರ್ಗೀಯ ವ್ಯಂಜನಗಳು ಅಂತ ಕರೀತಾ ಇದ್ದೀವಿ. ಗಮನಿಸಿ ಗೆಳೆಯರೆ, ವ್ಯಂಜನಗಳನ್ನು ಬರೆಯುವಾಗ ಕಂಪಲ್ಸರಿ ನಮ್ಗೆ ವ್ಯಂಜನ ಚಿಹ್ನೆ ಇರಲೇಬೇಕು. ಈ ರೀತಿ ಬರೆದ್ರೆ ಅದಕ್ಕೆ ಆಗುಣಿತ ಆಗುತ್ತೆ. ಯಾಕಂದರೆ ಇದರೊಳಗೆ ಅ ಸೇರಿರ್ತದೆ ಗೆಳೆಯರೆ, ಕದೊಳಗೆ ಅ ಸೇರಿದ್ರೆ ಇದಕ್ಕೆ ಆಗುಣಿತ ಆಗ್ತೈತಿ. ವ್ಯಂಜನಗಳನ್ನ ಇದೇ ಕ್ರಮದೊಳಗೆ ನಾವು ಬರೀಬೇಕಾಗತ್ತೆ. ಇಲ್ಲಿ ಗಮನಿಸಿ, ಎಲ್ಲವೂ ಸಹಿತ ವ್ಯಂಜನಗಳು ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನು ನೀವು ಗಮನಿಸಿದಾಗ ಅರಿವಾಗತ್ತೆ ಅಂತಕ್ಕಂಥದ್ದು. ಖ, ಖ ಅಂದರೆ ವ್ಯಂಜನ ಚಿಹ್ನೆ ಕಡ್ಡಾಯವಾಗಿ ವ್ಯಂಜನಗಳಿಗೆ ಬಳಕೆಯಾಗಬೇಕು. ಒಂದು ವೇಳೆ ವ್ಯಂಜನ ಚಿಹ್ನೆ ಇಲ್ಲ ಅಂತಂದರೆ ಅವುಗಳೇನಾಗ್ತವೆ? ಕಾಗುಣಿತಗಳು, ಗುಣಿತಾಕ್ಷರಗಳು ಅಂತೇಳಿ ಗುರುತಿಸಲ್ಪಡಿಸ್ತಾ ಇದ್ದಾವೆ. ಯಾಕಂದರೆ ಅದರೊಳಗೆ ಒಂದು ಸ್ವರ ಸೇರಿಕೊಂಡಿರ್ತದೆ ಅಂತಕ್ಕಂಥದ್ದು. ಇನ್ನು ಮುಂದೆ ವರ್ಗೀಯ ವ್ಯಂಜನಗಳಾದವು. ಇನ್ನು ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ನಾವು ಮೂರು ಭೇದಗಳನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಮೂರು ಪ್ರಕಾರಗಳಿವೆ ಅಂತಕ್ಕಂಥ ಮೂರು ವಿಧಗಳಿವೆ. ಅದು ಯಾವುದು ಅಂತಂದರೆ ವರ್ಗೀಯ ವ್ಯಂಜನಗಳಲ್ಲಿ ಗಮನಿಸುವಂಥದ್ದು ಅಲ್ಪಪ್ರಾಣಗಳು, ಮಹಾಪ್ರಾಣಗಳು, ಅನುನಾಸಿಕಗಳು ಅಂತಕ್ಕಂಥದ್ದು. ಅಲ್ಪಪ್ರಾಣಗಳು ಒಟ್ಟು 10 ಅದಾವ, ಮಹಾಪ್ರಾಣಗಳು ಒಟ್ಟು 10 ಅದಾವ, ಅನುನಾಸಿಕಗಳು ಅವು ಕೂಡ ಇಲ್ಲೇನದಾವ 5 ಅದಾವ. ಒಟ್ಟಾರೆಯಾಗಿ ಎಷ್ಟು? 25 ಅಕ್ಷರಗಳು ಅನ್ನುವಂಥ ವಿಚಾರ. ಅಲ್ಪಪ್ರಾಣಗಳು ಅಂದ್ರೇನು ಅನ್ನೋದು ನೋಡೋದಾದರೆ, ಯಾವುದಕ್ಕೆ ನಾವು ಅಲ್ಪಪ್ರಾಣ ಅಂತ ಹೇಳ್ತೀವಿ? ಸ್ವರಗಳಲ್ಲಿ ನಾವು ಹೃಸ್ವ ದೀರ್ಘ ಹೆಂಗೆ ನೋಡ್ತೀವಿ ಹಂಗೆ ಇಲ್ಲಿ ಮೂರು ಭೇದಗಳದಾವ. ಯಾವ್ಯಾವುದು? ಅಲ್ಪಪ್ರಾಣ, ಮಹಾಪ್ರಾಣ, ಆನಂತರ ಇಲ್ಲಿ ಅನುನಾಸಿಕಗಳು ಅಂತಕ್ಕಂಥದ್ದು.
ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ವ್ಯಂಜನಗಳನ್ನು ಅಲ್ಪ ಪ್ರಾಣಗಳು ಅಂತ ಕರಿತಾವೆ. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಅಥವಾ ವ್ಯಂಜನಗಳು ಅಂಥವುಗಳಿಗೆ ಅಲ್ಪ ಪ್ರಾಣ ಅಂತ ಕರಿತೀವಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಗೊಂದಲಗಳನ್ನು ಮಾಡ್ಕೋಬೇಡಿ. ಯಾಕಂದರೆ ಸ್ವರಗಳಲ್ಲಿ ಇರುವಂಥ ಹೃಸ್ವ ದೀರ್ಘದ ಭೇದನ ಬೇರೆ, ವ್ಯಂಜನಗಳಲ್ಲಿರುವಂಥ ಅಲ್ಪ ಮತ್ತು ಮಹಾಪ್ರಾಣದ ಭೇದವ ಬೇರೆ ಅಂತಕ್ಕಂಥದ್ದು. ಇಲ್ಲಿ ಗಮನಿಸಿ, ಕ ಗ ಚ ಜ ಟ ಡ ತ ದ ಪ ಬ ಅಂದರೆ ಕ ಚ ಟ ತ ಪ ಗ ಜ ಡ ದ ಬ ಹೌದಾ, ಕ ಚ ಟ ತ ಪ ಗ ಜ ಡ ದ ಬ. ಇವು ಒಟ್ಟಾರೆಯಾಗಿ ಎಷ್ಟು ಹತ್ತು ಹತ್ತು ಅಕ್ಷರಗಳು ಬರ್ತಾವೋ ಇವುಗಳಿಗೆ ನಾವೇನಂತ ಕರಿತಾ ಇದ್ದೀವಿ, ಅಲ್ಪ ಪ್ರಾಣಗಳು ಅಂತ ಕರಿತಾ ಇದ್ದೀವಿ. ಗೆಳೆಯರೆ, ಯಾವುದಾದ್ರೂ ಒಂದು ಪರೀಕ್ಷೆ ಒಳಗೆ ನಮಗೆ ಕೇಳಬಹುದು ಅಂತಕ್ಕಂಥದ್ದು ಕ ಚ ಟ ತ ಪ ಕೊಟ್ ಹಾಂ, ಕ ಚ ಟ ತ ಪ ಇವು ಏನು ಅಂತ ಕೇಳಬಹುದು. ಕ ಚ ಟ ತ ಪ ಅನ್ನುವಂಥದ್ದನ್ನು ಕೊಟ್ಟು ಇವು ಏನು ಅನ್ನುವಂಥ ವಿಚಾರಗಳು ಆದಾಗ ನಾವು ಸರಳವಾಗಿ ಗೊತ್ತಿದ್ದರೆ ಉತ್ತರ ಮಾಡಬಹುದು ಅಂತಕ್ಕಂಥದ್ದು. ಹಿಂದಿನ ನೇಮಕಾತಿ ಒಳಗೆ ಒಂದು ಪ್ರಶ್ನೆಯನ್ನು ಹಿಂಗೆ ಕೇಳಿದಾನೆ ಗೆಳೆಯರೇ ಅಂತಕ್ಕಂಥದ್ದು. ಮುಂದಿನ ವಿಚಾರಕ್ಕೆ ನಾವು ಹೋಗೋದಾದರೆ, ಇನ್ನು ಮಹಾಪ್ರಾಣಗಳು ಅಂದರೆ ಏನು? ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ವ್ಯಂಜನಗಳನ್ನು, ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ವ್ಯಂಜನಗಳನ್ನು ನಾವು ಮಹಾಪ್ರಾಣಗಳು ಅಂತ ಕರಿತಾ ಇದ್ದೀವಿ. ಅವುಗಳು ಕೂಡ ಹತ್ತವ. ಗಮನಿಸಿ, ಇವುಗಳಿಗೂ ಕೂಡ ಇರುವುದಿಲ್ಲ, ಮಹಾಪ್ರಾಣಗಳಿಗೆ, ಅಲ್ಪ ಪ್ರಾಣಗಳಿಗೆ, ಅನುನಾಸಿಕಗಳಿಗೆ. ಯಾಕಂದರೆ ಇವು ಮೂರು ವ್ಯಂಜನಗಳು ಹೌದಲ್ಲ, ಆ ಕಾರಣಕ್ಕಾಗಿ ಮಾತ್ರ ಬೆಲೆ ಇರೋದಿಲ್ಲ. ಆಗಲೇ ಹೇಳಿದಾಗೆ ಯಾವ ಒಂದು ಸ್ವರ ಸೇರ್ತದೋ ಆಯಾ ಮಾತ್ರ ಬೆಲೆ ಪಡ್ಕೊಳ್ತದೆ ಅಂತಕ್ಕಂಥದ್ದು. ಮಹಾಪ್ರಾಣಗಳು ಅಂದರೆ ಒಟ್ಟಾರೆಯಾಗಿ ಅವು ಕೂಡ ಎಷ್ಟಿವೆ? ಹತ್ತು ಅಂತಕ್ಕಂಥದ್ದು. ಖ ಛ ಠ ಥ ಫ ಘ ಝ ಢ ದ ಭ ಅಂತಕ್ಕಂಥದ್ದು. ಕ ಛ ಟ ತ ಪ ಘ ಝ ಡ ದ ಬ ಒಟ್ಟಾರೆಯಾಗಿ ಇಲ್ಲಿ ಗಮನಿಸಿ ನೀವು, ಹತ್ತು ಅಕ್ಷರಗಳನ್ನು ನಾವೇನಂತ ಕರಿತಾ ಇದ್ದೀವಿ? ಮಹಾಪ್ರಾಣಗಳು ಅಂತ ಕರಿತಾ ಇದ್ದೀವಿ. ಅದಾ, ಸಾಮಾನ್ಯವಾಗಿ ಒಂದು ಮತ್ತು ಮೂರನೇ ಸಾಲಿನೊಳಗೆ ಅಲ್ಪ ಪ್ರಾಣಗಳಿದ್ದರೆ ಮೇಲಿನಿಂದ ನೋಡಿದಾಗ, ಎರಡು ಮತ್ತು ನಾಲ್ಕನೇ ಒಂದು ಸ್ಥಾನದೊಳಗಿರುವಂಥವು ಏನಾಗಿರ್ತಾವೆ? ಮಹಾಪ್ರಾಣಗಳಾಗಿರ್ತವೆ ಅಂತಕ್ಕಂಥದ್ದು. ಇನ್ನು ಅನುನಾಸಿಕಗಳು ಐದನೇ ಸ್ಥಾನದಲ್ಲಿ ಇರ್ತವೆ ಅಂತಕ್ಕಂಥದ್ದು. ಅನುನಾಸಿಕಗಳು ಅಂದರೆ ಏನು? ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಅನುನಾಸಿಕಗಳು ಅಂತ ಕರಿತಾ ಇದ್ದ. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಅನುನಾಸಿಕಗಳು ಅಂತ ಕರಿತಾ ಇದ್ದೀವಿ ಅಂತಕ್ಕಂಥದ್ದು. ಮೂಗು, ಆ ಮೂಗಿನ ಸಹಾಯ ಬೇಕೇ ಬೇಕು ಅಂತಕ್ಕಂಥದ್ದು. ನ ಮ ನೋಡಿ, ಪ್ರತಿಯೊಂದರಲ್ಲೂ ಕೂಡ ಮೂಗು ಉಚ್ಚರಿಸೋದಕ್ಕೆ ಸಹಾಯ ಮಾಡ್ತದೆ. ನ ಯ ನ ನ ಮ ಅಂತಕ್ಕಂಥದ್ದು ಉಚ್ಚಾರ ಸ್ಪಷ್ಟವಾಗಿರಬೇಕು ಭಾಷೆಯಲ್ಲಿ. ನ ಯ ನ ನ ಮ ಅಂತಕ್ಕಂಥದ್ದು ಸ್ಪಷ್ಟ ಉಚ್ಚಾರ. ಒಟ್ಟಾರೆಯಾಗಿ ಐದು ಅಂತಕ್ಕಂಥವು ಇಲ್ಲಿ ಇವೆ ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧಗಳನ್ನು ನೋಡ್ತಾ ಇದ್ದೀವಿ. ಅವುಗಳಲ್ಲಿ ಯಾವುದು? ಮೊದಲನೇದಾಗಿ ಅಲ್ಪಪ್ರಾಣ, ಎರಡನೇದಾಗಿ ಮಹಾಪ್ರಾಣ, ಮೂರನೇದಾಗಿ ನಮಗೆ ಅನುಸ್ನಾಸಿಕ. ಒಟ್ಟು 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಮುಂದುವರುವಂಥದ್ದು ಯಾವುದಪ್ಪ ಅಂತಂದರೆ ಅವರ್ಗೀಯ ವ್ಯಂಜನಗಳು ಅಂತಕ್ಕಂಥ. ಬೇರೆ ಬೇರೆ ವರ್ಣೋತ್ಪತ್ತಿ ಸ್ಥಾನವನ್ನು ಹೊಂದಿರುವಂಥ ಅಕ್ಷರಗಳಿಗೆ ನಾವು ಅವರ್ಗೀಯ ವ್ಯಂಜನ ಅಂತ ಕರಿತಾ ಇದ್ದೀವಿ. ಬೇರೆ ಬೇರೆ ಒಂದು ವರ್ಣೋತ್ಪತ್ತಿ ಸ್ಥಾನವನ್ನು ಹೊಂದಿರ್ತವೆ, ಆ ಕಾರಣಕ್ಕಾಗಿ ಅವುಗಳಿಗೆ ಅವರ್ಗೀಯ ವ್ಯಂಜನ ಅಂತ ಕರಿತಾ ಇದ್ದೀವಿ. ಒಟ್ಟು ಎಷ್ಟದಾವ ಅಂತಂದರೆ 9 ಇವೆ ಅಂತಕ್ಕಂಥದ್ದು. ಒಟ್ಟು 2 ಸೇರಿ 34 ವ್ಯಂಜನಗಳು. ಉದಾಹರಣೆಗಾಗಿ ಇಲ್ಲಿ ನೋಡಿದರೆ ಯ ರ ಲ ವ ಶ ಶ ಸ ಹ ಳ ಅಂತಕ್ಕಂಥದ್ದು. ಗಮನಿಸಿ, ಯ ರ ಲ ವ ಶ ಶ ಸ ಗಮನಿಸಿ ಉಚ್ಚಾರ. ಇವುಗಳನ್ನು ಉಚ್ಚಾರ ಮಾಡುವಾಗ ಉಚ್ಚಾರ ದೋಷಗಳು ಉಂಟಾಗಬಾರ್ದು. ಶ ಶ ಸ ಶ ಶ ಸ ಅಂತಕ್ಕಂಥದ್ದು. ಹ ಳ ಒಟ್ಟಾರೆಯಾಗಿ 9 ಅಕ್ಷರಗಳು. ಇವುಗಳಿಗೂ ಸಹಿತ ಯಾವುದೇ ಮಾತ್ರ ಬೆಲೆ ಇರೋದಿಲ್ಲ, ಯಾಕಂದರೆ ಇವುಗಳು ಸಹಿತ ವ್ಯಂಜನದೊಳಗನೆ ಸೇರ್ತವೆ. ಆ ಕಾರಣಕ್ಕಾಗಿ ಯಾವುದೇ ಮಾತ್ರ ಬೆಲೆ ಇರೋದಿಲ್ಲ. ಹಾಗಾಗಿ ಇವುಗಳಿಗೂ ಯಾವ ವ್ಯಂಜನ ಸೇರ್ತವೋ, ಯಾವ ಸ್ವರಗಳು ಸೇರ್ತವೋ ಆಯಾ ಮಾತ್ರ ಬೆಲೆಯನ್ನು
ಪಡ್ಕೊಳ್ತವೆ ಅಂತಕ್ಕಂಥದ್ದು. ಇನ್ನು ನಾವು ಅಕ್ಷರಗಳಲ್ಲಿ ಅಂದರೆ ಮೂಲಾಕ್ಷರಗಳಲ್ಲಿ ಮೂರು ವಿಧಗಳನ್ನು ನೋಡಿದ್ವಿ. ಸ್ವರಗಳಾಯಿತು, ವ್ಯಂಜನಗಳಾಯಿತು, ಅದರಲ್ಲಿ ಕೊನೆಯದು ಯಾವುದು ಅಂತಂದರೆ ಯೋಗವಾಹ ಅಂತಕ್ಕಂಥದ್ದು. ಯೋಗ ಅಂತಂದರೆ ಇಲ್ಲಿ ಸಂಬಂಧ ಅಥವಾ ಕೂಡು ಎನ್ನುವಂಥ ಅರ್ಥ ಅಂತಕ್ಕಂಥದ್ದು. ಯೋಗ ಅಂದರೆ ಕೂಡೋದು ಅಥವಾ ಸಂಬಂಧ ಅಂತಕ್ಕಂಥ ಅರ್ಥ ಆಗುತ್ತೆ. ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸಲ್ಪಡುವಂಥ ವರ್ಣಗಳನ್ನು ನಾವು ಯೋಗವಾಹ ಅಂತ ಕರಿತಾ ಇದ್ದೀವಿ. ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸಲ್ಪಡುವಂಥ ವರ್ಣಗಳನ್ನು ಯೋಗವಾಹ ಅಂತ ಕರಿತಾ ಇದ್ದೀವಿ. ಅದರಲ್ಲಿ ಎರಡು ಪ್ರಕಾರ ಇದೆ, ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಹಾಂ, ಯೋಗವಾಹಗಳಲ್ಲಿ ಎರಡು ಭೇದ, ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ ಅಂತಕ್ಕಂಥದ್ದು. ಇಲ್ಲಿ ಗಮನಿಸಿ, ನಾವು ಅನುಸ್ವಾರವನ್ನು ಬಿಂದುವಿನಿಂದ ಗುರುತಿಸ್ತಾ ಇದ್ದೀವಿ, ಇಲ್ಲಿ ವಿಸರ್ಗವನ್ನು ಎರಡು ಬಿಂದುವಿನಿಂದ ಗುರುತಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಸ್ವರಗಳ ಸಹಾಯದಿಂದ ಸಂಬಂಧದಿಂದ ಉಚ್ಚಾರ ಆಗ್ತಾವೆ, ಅದಕ್ಕಾಗಿ ಅಂ ಅಹ ಅಂತಕ್ಕಂಥದ್ದು. ಇಲ್ಲಿ ಗಮನಿಸಿ, ಅಂ ಮತ್ತು ಅಹ ಅಂತಕ್ಕಂಥ ವಿಚಾರಗಳು ಇರ್ತವೆ ಅಂತಕ್ಕಂಥದ್ದು. ಈ ರೀತಿ ಒಳಗೆ ಕನ್ನಡದ ಅಕ್ಷರಗಳ ಅಥವಾ ಕನ್ನಡದ ಮೂಲಾಕ್ಷರಗಳ ಭೇದಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಐತಿ. ಮೊದಲನೇದಾಗಿ ಸ್ವರಗಳಾಯಿತು, ವ್ಯಂಜನಗಳಾಯಿತು, ಈಗ ಕೊನೆಯದಾಗಿ ಯೋಗವಾಹಗಳು ಅಂತಕ್ಕಂಥ ವಿಚಾರಗಳು. ಹಾಗಾದರೆ ಒಟ್ಟೊಂದವನ್ನು ಇವುಗಳು ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನು ನೋಡಲಿಕ್ಕೆ ನಮಗದೊಂದು ಇದೊಂದು ರೇಖಾಚಿತ್ರ ಇದ್ದರೆ ಸಾಕು. ಇದೊಂದು ರೇಖಾಚಿತ್ರ ನೆನಪಿದ್ರೆ ನಮಗೆ ಕನ್ನಡದ ವರ್ಣಮಾಲೆ ಯಾವ ರೀತಿ ಒಳಗೆ ಇಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಗಿಬಿಡ್ತದೆ ಅಂತಕ್ಕಂಥದ್ದು. ಗಮನಿಸಿ, ಸ್ವರಗಳು ಒಟ್ಟು 13 ಅವ. ಅದರಲ್ಲಿ ಹೃಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ ಅಂತಕ್ಕಂಥದ್ದು. ನಮಗೆ ಪುನರ್ಮನನ ಮಾಡಿಕೊಳ್ಳಿಕ್ಕೆ ಇದು ಸಹಾಯ ಆಗಬಹುದು. ನೆನಪಿನಲ್ಲಿಟ್ಕೊಳ್ಳೋದಕ್ಕೆ ಈ ಒಂದು ರೇಖಾಚಿತ್ರ ನಿಮಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು. ಸ್ವರಗಳು 13, ಅದರಾಗ ಹೃಸ್ವಸ್ವರ 6, ದೀರ್ಘಸ್ವರ 7, ತಂದ್ರ ಪ್ರಿಲ್ದಸ್ವರ ಅಂತಕ್ಕಂಥ ರೂಪದಿಂದ ಗುರುತಿಸ್ತಾ ಇದ್ದೀವಿ. ಇನ್ನು ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು 34 ವ್ಯಂಜನಗಳವ ಅಂತಕ್ಕಂಥದ್ದು. ಅದರಾಗ ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು ಒಟ್ಟು 9, ಎರಡೂ ಸೇರಿಸಿದ್ರೆ 34 ವ್ಯಂಜನಗಳು ನಮಗೆ ಸಿಗುತ್ತವೆ. ಅದರಾಗ ವರ್ಗೀಯ ವ್ಯಂಜನದೊಳಗೆ ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5 ಅಂತಕ್ಕಂಥ ವಿಚಾರ, ಒಟ್ಟು 25 ಅಂತಕ್ಕಂಥದ್ದು. ಇನ್ನು ಯೋಗವಾಹಗಳು 2, ಅದರಲ್ಲಿ ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ ಅನ್ನುವಂಥ ವಿಚಾರಗಳು ಬರ್ತದೆ. ಇದಿಷ್ಟು ಏನಪ್ಪ ಅಂತಂದರೆ ಕನ್ನಡ ವರ್ಣಮಾಲೆಯನ್ನು ಬಿಂಬಿಸುವ ಅಥವಾ ಸೂಚಿಸುವ ರೇಖಾಚಿತ್ರ ಅಂತಕ್ಕಂಥದ್ದು. ಇದನ್ನು ನೆನಪಿಗೆ ಇಟ್ಕೊಂಡ್ಬಿಟ್ರೆ ನಮಗೆ ಇಡೀ ವರ್ಣಮಾಲೆ ಅರಿವಿಗೆ ಬರ್ತದೆ, ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಕ್ಕೆ ಹೋಗೋದಾದರೆ, ಈವರೆಗೆ ಆಗಿರುವಂಥ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಯಾವ್ಯಾವ ರೀತಿಯಾದಂಥ ಒಂದು ಅಕ್ಷರಗಳನ್ನು ನಾವು ಅವಲೋಕನ ಮಾಡಿದ್ವಿ ಅಂತಕ್ಕಂಥದ್ದು. ನಾವು ಈ ಒಂದು ಹಂತದೊಳಗೆ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅಂತ ನೋಡಿದಾಗ, ಮುಖ್ಯವಾಗಿ ನಮಗೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಒಂದು 2-3 ಅಂಕಗಳು FDA SDA ದೃಷ್ಟಿಗೆ ಇಡೀ ಭಾಷಾಪತ್ರಿಕೆಗೆ ನಮಗೆ ವರ್ಣಮಾಲೆಗಳ ಮೂಲ, ಕನ್ನಡ ಎಲ್ಲೆಲ್ಲಿ ಬರ್ತದೋ ಅದಕ್ಕೆ ವರ್ಣಮಾಲೆಗಳ ಮೂಲ. ಆದರೆ ಪರೀಕ್ಷಾ ದೃಷ್ಟಿಯಿಂದ ನೇರವಾಗಿ ಕೇಳೋದು ಕಡಿಮೆ ಆದರೂ ಸಹಿತ ಕೆಲವೊಮ್ಮೆ 1-2 ಅಂಕ ಈ ಪರಿಕಲ್ಪನೆ ಮೇಲೆ, ಅಂದರೆ ಅಕ್ಷರಗಳ ಪರಿಕಲ್ಪನೆ ಮೇಲೆ ನಿಗದಿಯಾಗಿರ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ಗಮನಿಸ್ತಕ್ಕಂಥದ್ದು. ಮುಖ್ಯವಾಗಿ ಇಲ್ಲಿ ಸ್ವರಗಳಂದರೆ ಏನು ಅಂತ ಕೇಳ್ಬೋದು, ಹೃಸ್ವಸ್ವರಗಳು ಅಂದರೆ ಏನು ಅಂತ ಕೇಳ್ಬೋದು, ಅಥವಾ ಅದರ ಒಂದು ಡೆಫಿನಿಷನ್ ವ್ಯಾಖ್ಯೆಯನ್ನು ಕೊಟ್ಟು ಹೀಗಂದರೆ ಏನು ಅನ್ನುವಂಥ ಒಂದು ವಿಚಾರವನ್ನು ಕೇಳ್ಬೋದು. ಹಂಗೆ ಯಾವ್ಯಾವ ಒಂದು ಪ್ರಶ್ನೆಗಳು ಬರಬಹುದು ಅಂಥೇಳಿ ಉಲ್ಲೇಖ ಮಾಡಿದಾಗ, ಯಾವ ರೀತಿ ಪ್ರಶ್ನೆಗಳು ಹೇಳಬಹುದು ಅಂದಾಗ ನಮಗೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ನೋಡಲಿಕ್ಕೆ ಸಾಧ್ಯತೆ. ಓ, ಸಂಭವನೀಯ ಪ್ರಶ್ನೆಗಳು, ವರ್ಣಮಾಲೆಯಲ್ಲಿ ಯಾವ ಪ್ರಶ್ನೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನೋಡಿದಾಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವು ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ನೀವು ಬಹು ಆಯ್ಕೆಯ ಒಂದು ಪರೀಕ್ಷೆಗೆ ಸಿದ್ಧಗೊಳ್ತಾ ಇರೋದರಿಂದ ನೇರವಾಗಿ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಇಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು. ಗಮನಿಸಿ, ಮೊದಲ ಪ್ರಶ್ನೆ ಹೇಗಿದೆ, ಕನ್ನಡದಲ್ಲಿ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು. ಗಮನಿಸಿ, 34 ಅಥವಾ 25 ಅಥವಾ 9 ಅಥವಾ 49, ಇವು ನಾಲ್ಕೂ ಸಹಿತ ಏನಪ್ಪ ಅಂದರೆ ನಮಗೆ ಇಲ್ಲಿ ಅಕ್ಷರಗಳನ್ನು ನೋಡಿದಾಗ ಕಂಡುಬರುವಂಥ ಸಂಖ್ಯೆಗಳೇ ಅಂತಕ್ಕಂಥದ್ದು. 34
ಒಟ್ಟು ವ್ಯಂಜನಗಳು ಅಂತ ಹೇಳ್ತೇವೆ ನಾವು. 34 ಒಟ್ಟು ವ್ಯಂಜನಗಳು, ಅದರಾಗ ವರ್ಗೀಯ ವ್ಯಂಜನಗಳು 25, 49 ಅಂದಾಗ ಇಡೀ ವರ್ಣಮಾಲೆಗಳ ಎಷ್ಟದಾವೆ, 49 ಅಂತಕ್ಕಂಥದ್ದು ಇಡೀ ವರ್ಣಮಾಲೆಗಳು 49, ಅದರಾಗ 34 ವ್ಯಂಜನಗಳು, 25 ಅಲ್ಲಿ ವರ್ಗೀಯ ವ್ಯಂಜನಗಳು, 9 ಏನಾಗುತ್ತೆ ಗೆಳೆಯರೆ ಅವರ್ಗೀಯ ವ್ಯಂಜನಗಳಾಗುತ್ತೆ. ಹಾಗಾದರೆ ಸರಿಯಾದ ಉತ್ತರವನ್ನು ಇಲ್ಲಿ ಕೊಡಲಾಗದ, ಗಮನಿಸ್ಕೊಳ್ರಿ ಅಂತಕ್ಕಂಥದ್ದು, ನಿಮ್ಮ ಮಾದರಿಗೆ ನಿಮ್ಮ ಉಪಯೋಗಕ್ಕಾಗಲಿ ಅನ್ನುವಂಥ ವಿಚಾರ ಇಟ್ಕೊಂಡು ಈ ರೀತಿಯಾದಂಥ ಪ್ರಶ್ನೆಗಳನ್ನು ಅಲ್ಲಿ ಕೇಳಲಿಕ್ಕಾಗದ. ಇನ್ನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದಂಥ ಸ್ವರ ಯಾವುದು ಅಂತ ಕೇಳಿದ್ದಾರೆ. ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಒಂದು ಸ್ವರ ಯಾವುದು, ಅದಕ್ಕೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇ, ಎ ಮತ್ತು ಬಿ, ಕೇವಲ ಎ ಮಾತ್ರ ಅಂತಕ್ಕಂಥದ್ದು. ಹಾಗಿದ್ದರೆ ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥವು ಮೊದಲು ಯಾವು ಅಂತೇಳಿ ಕಂಡುಹಿಡಿಬೇಕು. ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥವು ಅಂತಂದರೆ ಋಸ್ವಸ್ವರಗಳಾಗಿರ್ತವೆ. ಒಂದು ಮಾತ್ರ ಕಾಲಾವಧಿಯಲ್ಲಿ ಸ್ವರಗಳಲ್ಲಿ ಋಸ್ವಸ್ವರಗಳು ಅಂತಕ್ಕಂಥದ್ದು. ಈ ಮತ್ತು ಎ ಅಂತಕ್ಕಂಥದ್ದು ನೇರವಾಗಿ ಇಲ್ಲಿ ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡ್ತಾ ಇದ್ದಾವೆ. ಹಾಗಾಗಿ ಎ ಮತ್ತು ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಗೆಳೆಯರೇ. ಇಲ್ಲಿ ಗಮನಿಸಿ ಉತ್ತರವನ್ನು ಬದಿಯಲ್ಲಿ ನಿಮಗೆ ಅನುಕೂಲಕ್ಕಾಗಿ ನೀಡಲಾಗಿದೆ ಅಂತಕ್ಕಂಥದ್ದು. ಎ ಮತ್ತು ಬಿ ಅಂದರೆ ಏನೂ ಹೌದು ಏನೂ ಹೌದು ಅಂತಕ್ಕಂಥ ವಿಚಾರಗಳು ಅಲ್ಲಿ ಬರ್ತಾ ಇದ್ದಾವೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಗೆಳೆಯರೇ, ಅನುನಾಸಿಕಗಳನ್ನು ಗುರುತಿಸಿ ಅಂತೈತಿ. ಇಲ್ಲಿ ಕೊಟ್ಟಿರುವಂಥ ಒಂದು ಆಯ್ಕೆಯೊಳಗೆ ಅನುನಾಸಿಕಗಳು ಯಾವ್ಯಾವು, 4 ಆಯ್ಕೆಗಳದಾವೆ. ಕ, ಚ, ಗ, ಪ, ಇದು ಅನುನಾಸಿಕನ ಅನ್ನುವಂಥ ಒಂದು ಪ್ರಶ್ನೆ. ನನಗನ್ಸುತ್ತೆ ಇವು ಅಲ್ಪ ಪ್ರಾಣಗಳು ಅಂತಕ್ಕಂಥದ್ದು, ಅಲ್ಪ ಪ್ರಾಣಗಳು ಅಂತಕ್ಕಂಥದ್ದು. ಎರಡನೇದಾಗಿ ಯ ಮತ್ತು ನ ಅಂತಕ್ಕಂಥದ್ದು, ಯ ಮತ್ತು ನ ಅಂತಕ್ಕಂಥದ್ದು ಅನುನಾಸಿಕ ಅಂತಕ್ಕಂಥ ವಿಚಾರಗಳು ಬರ್ತಾವೆ. ಸರಿ, ಮತ್ತು ಮೂರನೇ ಆಯ್ಕೆ ಏನದ, ನ ಮತ್ತು ಮ ಅದ ಅಂತಕ್ಕಂಥದ್ದು, ನ ಮತ್ತು ಮ. ಹಾಗಿದ್ದರೆ ಇದು ಸರಿ, ಅಂದರೆ ನ ಯ ನ ಮ ಒಟ್ಟಾರೆ 5 ಅಕ್ಷರ ಅದಾವೆ. ಇಲ್ಲಿ ಆಲ್ರೆಡಿ 4 ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಈ ಎರಡು ಆಪ್ಷನ್ಸ್ ಬರ್ತಾವೆ. ಮುಂದಿನ ಆಪ್ಷನ್ಸ್ಗೆ ಹೋದಾಗ ಬಿ ಮತ್ತು ಸಿ ಅನ್ನುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಉತ್ತರ ಏನಾಗುತ್ತೆ ಗೆಳೆಯರೇ, 4 ಉತ್ತರ ನಮಗೆ ಸರಿಯಾಗಿರ್ತದೆ ಅಂತಕ್ಕಂಥ ವಿಚಾರಗಳು. ಈ ಎರಡೂ ಸರಿ ಸೇರಿಸಿ ನಿಮಗೆ 4 ಒಂದು ಆಯ್ಕೆಯಲ್ಲಿ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅನುನಾಸಿಕೆಗಳು ಅವಾಗಿರ್ತವೆ ಅಂತಕ್ಕಂಥದ್ದು. ಕನ್ನಡದ ಯೋಗವಾಹಗಳು ಯಾವುವು ಅಂತ ಕೇಳಿದ್ದಾರೆ. ಕನ್ನಡದ ಯೋಗವಾಹಗಳು ಯಾವುವು, ನಮ್ಗೆ ಗಮನಿಸಿದಾಗ ಈಗಾಗಲೇ ಚರ್ಚೆ ಮಾಡಿದಾಗೆ 2 ಯೋಗವಾಹಗಳಿದ್ದಾವೆ. ಮೊದಲಿದ್ದಾಗ ಇಲ್ಲಿ ಅನುಸ್ವಾರ, ಇನ್ನೊಂದು ವಿಸರ್ಗ ಅಂತಕ್ಕಂಥದ್ದಿದೆ. ಹಿಂಗೆ 2 ಆಪ್ಷನ್ಸ್ ಕೊಟ್ಟಾಗ ಅಲ್ಲಿ ಮೂರನೇದು ಏನು ಮಾಡಿರ್ತಾನೆ, ಇವೆರಡು ಅಂತ ಕೊಟ್ಟಿರ್ತಾನೆ, ಎ ಮತ್ತು ಬಿ ಅಂತಕ್ಕಂಥದ್ದು, ಅಥವಾ 1 ಮತ್ತು 2 ಅನ್ನುವಂಥದ್ದನ್ನು ಕೊಟ್ಟಿರ್ತಾನೆ. ಆ ಕಾರಣಕ್ಕಾಗಿ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು 1 ಮತ್ತು 2 ಅನ್ನುವಂಥ ಉತ್ತರ ಬರ್ತದೆ. ಸರಿಯಾದಂಥ ಉತ್ತರ ಯಾವುದು ಗೆಳೆಯರೇ, 3 ಅನ್ನುವಂಥದ್ದು ಆಗತ್ತೆ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದರೆ, ದೀರ್ಘಸ್ವರಗಳು ಡ್ಯಾಶ್ ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತವೆ ಅಂತಕ್ಕಂಥದ್ದು. ದೀರ್ಘಸ್ವರಗಳು ಇಲ್ಲೇನು ಯಾವ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತವೆ, ಅಥವಾ ಎಷ್ಟು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತವೆ ಅಂತಕ್ಕಂಥದ್ದು. ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥದ್ದು ಋಸ್ವಸ್ವರ, 2 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥದ್ದು ದೀರ್ಘಸ್ವರ, 3 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥದ್ದು ಪ್ಲುತಸ್ವರ ಆಗ್ಯದ. ಹಾಗಾಗಿ ನಮಗೆ ನೇರವಾಗಿ ಉತ್ತರ ಯಾವುದು ಅನಿಸುತ್ತೆ ಗೆಳೆಯರೆ, 2 ಆಯ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ ಅಂತಕ್ಕಂಥದ್ದು. 3 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಬಹುದಾದಂಥ ಸ್ವರಗಳು ನಾನು ಆಗಲೇ ಹೇಳಿದೆ ಯಾವುದು ಅಂತಂದಾಗ ಪ್ಲುತಸ್ವರ ಅಂತಕ್ಕಂಥ ವಿಚಾರ. ಪ್ಲುತಸ್ವರ ಅನ್ನುವಂಥದ್ದು ದೀರ್ಘಸ್ವರ, 2 ಮಾತ್ರೆ, ಋಸ್ವಸ್ವರ 1 ಮಾತ್ರೆ ಅನ್ನುವಂಥ ವಿಚಾರ ಬರ್ತದೆ. ಆ ಕಾರಣಕ್ಕಾಗಿ ಪ್ಲುತಸ್ವರವೇ ಸರಿಯಾದಂಥ ಉತ್ತರ ಆಗಿರ್ತದೆ ಗೆಳೆಯರೇ ಅಂತಕ್ಕಂಥದ್ದು. ಮುಂದಿನ ಹಂತಕ್ಕೆ ಹೋಗೋದಾದ್ರೆ, ಈ ಜೋಡಿ ವರ್ಣಗಳು ಸವರ್ಣಗಳಲ್ಲ ಅಂತಕ್ಕಂಥದ್ದು. ಈ ಜೋಡಿ ವರ್ಣಗಳು ಸವರ್ಣಗಳಲ್ಲ, ಸವರ್ಣ ಸ್ವರಗಳು ಅಂತ ಹೇಳ್ತೇವೆ ನಾವು. ಉದಾಹರಣೆಗಾಗಿ ಅ ಮತ್ತು ಆ ಅನ್ನುವಂಥದ್ದು ಇದು ಸವರ್ಣೀಯ ಸ್ವರ ಅಂತಕ್ಕಂಥದ್ದು. ಅದೇ ರೀತಿ ಯಾವುದವ, ಅ ಆ ಇದು ಸವರ್ಣೀಯ ಸ್ವರ ಅನ್ನುವಂಥದ್ದು ಪ್ರಶ್ನೆ ಕೇಳ್ರಿ. ಸವರ್ಣಗಳಲ್ಲ ಅಂತ ಕೇಳಿದ್ದಾನೆ, ಹಾಗಾದರೆ ಇದು ಒಂದು ಸವರ್ಣ, ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಅದಲ್ಲ. ಹಾಗಾದರೆ ಇನ್ನು ಮತ್ತೊಂದು ಸವರ್ಣ ಯಾವುದು, ಇ ಮತ್ತು ಇ ಅಂತಕ್ಕಂಥದ್ದು, ಆ ಕಾರಣಕ್ಕಾಗಿ ಇದು ಸರಿಯಾದಂಥ ಉತ್ತರ ಅಲ್ಲ. ಆನಂತರ ಊ ಮತ್ತು ಊ ಇದು ಕೂಡ ಸವರ್ಣನೇ, ಆ ಕಾರಣಕ್ಕಾಗಿ ಸವರ್ಣಗಳಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ ಆಗೋದಿಲ್ಲ.
ಕೊನೆಯದಾಗಿ ಉಳಿದಿದ್ದು ಯಾವುದು ನಮಗೆ ನಾಲ್ಕನೆಯದ್ದು ಐ ಮತ್ತು ಔ ಅಂತಕ್ಕಂಥದ್ದು ಇದು ಸವರ್ಣಗಳಲ್ಲೂ ಅಲ್ಲ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ನಾಲ್ಕನೇ ಉತ್ತರ ಸರಿಯಾಗಿರುತ್ತದೆ. ಗಡೆಗಳಂತ ಈ ಜೋಡಿ ವರ್ಣಗಳು ಸವರ್ಣಗಳಲ್ಲ ಅಂತಕ್ಕಂಥ ವಿಚಾರಗಳು ಬರ್ತವೆ. ಅ ಆ ಇ ಉ ಉ ಇವು ಸವರ್ಣಗಳು ಅನ್ನುವಂಥ ವಿಚಾರಗಳು ಬರ್ತದೆ. ಇನ್ನು ಎರಡೂ ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಬಹುದಾದಂಥ ಒಂದು ಸ್ವರಗಳಲ್ಲಿ ಇದು ಯಾವುದು ಅಲ್ಲ ಅಂತ ಕೇಳಿದ್ದಾನೆ. ಕೆಳಗೆ ಕೊಟ್ಟಿರುವಂಥ ಒಂದು ಸ್ವರಗಳಲ್ಲಿ ಯಾವುದು ಎರಡು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡಂಗಿಲ್ಲ ಅಂತ ಕೇಳಿದ್ದಾನೆ ಅಂತಕ್ಕಂಥದ್ದು ಈ ಅಂತಕ್ಕಂಥದ್ದು ಇದು ದೀರ್ಘಸ್ವರ ಎರಡು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಇದು ಉತ್ತರ ಅಲ್ಲ ಅಂತಕ್ಕಂಥದ್ದು. ಎ ಅಂತಕ್ಕಂಥದ್ದು ಎ ಅನ್ನುವಂಥದ್ದು ಕೇಳಿದ್ದಾನೆ. ಆ ಕಾರಣಕ್ಕಾಗಿ ಇದು ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡ್ತದೆ, ಇದು ಇರಬಹುದೇನೋ ಅಂತ ಇಟ್ಕೋಬಹುದು. ಇನ್ನು ಮೂರನೇದಾಗಿ ಊ ಇದು ದೀರ್ಘಸ್ವರ, ಹಾಗಾಗಿ ಇದು ಅಲ್ಲ ಅಂತಕ್ಕಂಥದ್ದು. ನಾಲ್ಕನೇ ಆಪ್ಷನ್ನ ನೋಡಿದಾಗ ಮತ್ತೆ ಈ ಮತ್ತು ಉ ಎರಡು ಅಂತ ಹೇಳಿದ್ದಾನೆ. ಆ ಕಾರಣಕ್ಕಾಗಿ ಇದು ಕೂಡ ಆಗೋದಿಲ್ಲ ಅಂತಕ್ಕಂಥದ್ದು. ಹಾಗಾದರೆ ಉತ್ತರ ಯಾವುದು ಆಗುತ್ತೆ ಗೆಳೆಯರೆ? ನಮಗೆ ಎರಡನೇ ಆಯ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಎರಡೂ ಮಾತ್ರ ಆ ಕಾಲದಲ್ಲಿ ಉಚ್ಚರಿಸಲ್ಬಹುದಾದಂಥ ಸ್ವರಗಳು ಯಾವುದು ಅಂತಂದರೆ ಎ ಅಂತಕ್ಕಂಥದ್ದಾಗಿರ್ತದೆ ಅಂತಕ್ಕಂಥ ವಿಚಾರಗಳು. ನಿಮಗೆ ಸರಳ ಅನ್ನಿಸ್ಬಹುದು ಪ್ರಶ್ನೆಗಳು, ಯಾಕಂದರೆ ನಿಮಗೆ ಒಂದನೇ ತರಗತಿಯಿಂದನೇ ಅಕ್ಷರಮಾಲೆಯನ್ನು ವರ್ಣಮಾಲೆಯನ್ನು ಕಲಿಸ್ತಾ ಬರ್ತಾ ಇರ್ತಾರೆ. ಕೆಲವೊಂದಿಷ್ಟು ಸಂದರ್ಭದೊಳಗೆ ಕೆಲವರು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರೆ ಇನ್ನು ಕೆಲವರು ಅರ್ಥ ಮಾಡಿಕೊಂಡಿರೋಂಗಿಲ್ಲ. ಅಂಥ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಅವಧಿ ಅಂತಕ್ಕಂಥದ್ದು. ಮತ್ತು ಕೆಲವೊಂದಿಷ್ಟು ಸಂದರ್ಭದೊಳಗೆ ಬೇರೆ ಭಾಷೆಯಿಂದ ಅಥವಾ ಇಂಗ್ಲೀಷ್ ಮೀಡಿಯಮ್ನಿಂದ ಬಂದಂಥವ್ರು ಇರ್ತಾರೆ, ಅಂಥವ್ರು ಕನ್ನಡ ಪತ್ರಿಕೆಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಅವರಿಗೆ ಇದು ಏನಪ್ಪ ಅಂತಂದರೆ ಕಠಿಣ ಆಗುತ್ತೆ. ಮರಾಠಿ ಭಾಷೆಯ ಅವರು ಇರ್ತದೆ, ಉರ್ದು ಭಾಷೆ ಇರ್ತದೆ ಮಾತೃಭಾಷೆ, ಆನಂತರ ಬೇರೆ ಬೇರೆ ತುಳು ಇರ್ತದೆ. ಇಂಥ ಭಾಷಿಗರಿಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಇರ್ತಾವೆ. ಅಂಥವರಿಗೆ ಅನುಕೂಲ ಆಗಲಿ ಅನ್ನುವಂಥ ವಿಚಾರ ಇಟ್ಟುಕೊಂಡು ಈ ಅವಧಿಯನ್ನು ಇಲ್ಲಿ ನೀಡಲಾಗದ ಅಂತಕ್ಕಂಥದ್ದು. ಯ ಇದು ಡ್ಯಾಶ್ ವ್ಯಂಜನವಾಗಿದೆ. ಯ ಅನ್ನುವಂಥದ್ದು ಇದು ಏನು ಡ್ಯಾಶ್ ವ್ಯಂಜನ, ವರ್ಗೀಯ ವ್ಯಂಜನನೋ ಅವರ್ಗೀಯ ವ್ಯಂಜನನೋ ಅನ್ನುವಂಥ ಪ್ರಶ್ನೆ ಇಲ್ಲಿದೆ ಗೆಳೆಯರೇ. ಅಥವಾ ಎ ಮತ್ತು ಬಿ ಎರಡು ಹೌದು, ವರ್ಗೀಯನ ಹೌದು ಅವರ್ಗೀಯನ ಹೌದು, ಎ ಮತ್ತು ಬಿ ಎರಡು ಅಲ್ಲ ಅಂದರೆ ಒಂದು ಮತ್ತು ಎರಡು ಎರಡೂ ಅಲ್ಲ ಅಂತಕ್ಕಂಥ ವಿಚಾರಗಳು ಬರ್ತವೆ ಅಂತಕ್ಕಂಥದ್ದು. ಹಾಗಾಗಿ ಯ ಅಂತಕ್ಕಂಥದ್ದು ಗೆಳೆಯರೆ ಅವರ್ಗೀಯ ವ್ಯಂಜನ. ಯ ರ ಲ ವ ಅಂತೇಳಿ ನಾವು ಒಂಬತ್ತು ಅಕ್ಷರಗಳನ್ನು ಗುರುತಿಸೋದಲ್ಲಿ ಅವರ್ಗೀಯ ವ್ಯಂಜನದೊಳಗೆ, ಹಾಗಾಗಿ ಯ ಇದು ಅವರ್ಗೀಯ ವ್ಯಂಜನವಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಗಮನಿಸಿ ಉತ್ತರವನ್ನು ನಿಮ್ಮ ಅನುಕೂಲಕ್ಕಾಗಿ ಇಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು. ಇನ್ನು ಆಧುನಿಕ ಕನ್ನಡ ವರ್ಣಮಾಲೆಯಲ್ಲಿರುವ ಶುದ್ಧಗೆಗಳ ಸಂಖ್ಯೆ, ಆಧುನಿಕ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂತಕ್ಕಂಥ ವಿಚಾರಗಳಿಗೆ ಬಂದಾಗ ಒಟ್ಟು 49 ಅಕ್ಷರಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವಿಚಾರಗಳು. ಒಟ್ಟು 49 ಅಕ್ಷರಗಳು ಅಂತಕ್ಕಂಥದ್ದು, ಅದಕ್ಕೆ ಸರಿಯಾದಂಥ ಉತ್ತರ 3 ಆಗಿರ್ತದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಕನ್ನಡ ವರ್ಗೀಯ ವ್ಯಂಜನಗಳ ಸಂಖ್ಯೆ, ಆಗಲೇ ಇದರ ಬಗ್ಗೆ ಒಂದು ಪ್ರಶ್ನೆಯಲ್ಲಿ ಒಂದು ಆಯ್ಕೆ ಬಂದಿತ್ತು, ಆ ಸಂದರ್ಭದೊಳಗೆ ಹೇಳಿದೆ ನಾನು 13 ಅನ್ನುವಂಥದ್ದು ಒಟ್ಟು ಸ್ವರಗಳ ಸಂಖ್ಯೆ, ಹಾಗಾಗಿ ಇದು ಸರಿಯಾದಂಥ ಉತ್ತರ ಅಲ್ಲ. ವರ್ಗೀಯ ವ್ಯಂಜನಗಳು ಅಂದಾಗ ಅದಕ್ಕೆ 25 ಸರಿಯಾದಂಥ ಉತ್ತರ. ಇಲ್ಲಿ 34 ಅಂದಾಗ ಒಟ್ಟು ವ್ಯಂಜನಗಳ ಸಂಖ್ಯೆ 34, ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು 34. ಅವರ್ಗೀಯ ವ್ಯಂಜನಗಳು ಅಂದರೆ ಒಟ್ಟು 9, ಹಾಗಾದರೆ ವರ್ಗೀಯ ವ್ಯಂಜನಗಳೆಷ್ಟು 25 ಆಗಿದ್ದಾವೆ ಅಂತಕ್ಕಂಥದ್ದು. ಇನ್ನು ಕರ್ತೃ ಪದವನ್ನು ಬಿಡಿಸಿ ಬರೆದಾಗ ಯಾವ ರೂಪ ಬರ್ತದೆ? ನಮಗಿದೊಂದು ಬಹಳ ಮುಖ್ಯವಾಗಿರುವಂಥದ್ದು, ಮುಂದಿನ ಅವಧಿಯೊಳಗೆ ಕಾಗುಣಿತ ಬರ್ತದೆ, ಆ ಸಂದರ್ಭದಲ್ಲಿ ಇವುಗಳ ಬಗ್ಗೆ ನಾವು ಅತಿ ಹೆಚ್ಚು ಅಧ್ಯಯನ ಮಾಡೋಣ ಅಂತ. ಇಲ್ಲಿ ಮುಖ್ಯವಾಗಿ ಕರ್ತೃ ಅನ್ನುವಂಥ ಪದವನ್ನು ನಾವು ಅವಲೋಕನ ಮಾಡಿದಾಗ ಅದು ಯಾವ ರೀತಿಯಾಗಿ ಬಿಡಿಸಿ ಬರಲಿಕ್ಕೆ ಸಾಧ್ಯ? ಕ ಅನ್ನುವಂಥ ವ್ಯಂಜನ ಇದೆ, ಮೊದಲದಾಗಿ ಗಮನಿಸಿ, ಕ ಅನ್ನುವಂಥ ವ್ಯಂಜನ ಇದೆ. ಅದಾದ ಮೇಲೆ ಏನು ಬರ್ತದೆ? ಕದೊಳಗೆ ಅ ಸೇರಿಕೊಂಡದ, ಹಾಗಾಗಿ ಅದು ಕ ಮತ್ತು ಅ ಆಯಿತು ಅಂತಕ್ಕಂಥ ಒಂದು ಅಕ್ಷರ ಬಂತು. ಇನ್ನು ಕರ್ತೃ ತೃ ಅನ್ನುವಂಥ ಪದ ಆಯಿತಲ್ಲ, ಅದಕ್ಕೆ ಸರಿಯಾದ ರೂಪ ಯಾವುದು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಮೊದಲೇದಾಗಿ ರ ಬರ್ತದೆ, ಗಮನಿಸಿ. ಯಾಕಂದರೆ ಮೊದಲಿಗೆ ಉಚ್ಚಾರಾಗೋದ ರ ಕರ್ತೃ ಪದದಲ್ಲಿ ರ ಅನ್ನುವಂಥದ್ದು, ಆ ನಂತರದೊಳಗೆ ತ ಬರ್ತದೆ, ಆ ನಂತರ ಕೊನೆಗೆ ರು ಬರ್ತದೆ. ಈ ಎರಡೂ ಸೇರಿಸಿದಾಗ ಈ ರೂಪ ಬರ್ತದೆ ಕರ್ತೃ ಅಂತಕ್ಕಂಥದ್ದು.
ಕೆಲವೊಂದು ಸಂದರ್ಭದೊಳಗೆ ಈ ರೀತಿಯಾಗಿ ಕೇಳೋದುಂಟು. ಹಿಂದಿನ ಎಕ್ಸಾಮ್ನೊಳಗೆ ಹಂಗೆ ಕೇಳಿದ್ದ, ಆನೆ ಅನ್ನುವಂಥ ಪದದೊಳಗೆ ಎಷ್ಟು ಸ್ವರಗಳು ಸೇರ್ಕೊಂಡಾವ ಅಂತೇಳಿ, ಆನೆ ಅನ್ನುವಂಥ ಪದದೊಳಗೆ ಎಷ್ಟು ಸ್ವರಗಳು ಸೇರ್ಕೊಂಡಾವ ಅಂತಕ್ಕಂಥದ್ದು. ರಾಷ್ಟ್ರ ಅನ್ನುವಂಥ ಪದವನ್ನು ಬಿಡಿಸಿಬಿರಿಯರಿ ಅಂತೆ ಒಂದು ಯಾವುದೋ ಒಂದು ಎಕ್ಸಾಮ್ನೊಳಗೆ ಕೇಳಿದ್ದ. ಹಿಂಗೆ ನಮಗೆ ಪದಗಳನ್ನು ಅಕ್ಷರಗಳ ರೂಪದಲ್ಲಿ ಬಿಡಿಸಿಡುವಂಥ ಒಂದು ಕಲೆನೂ ಗೊತ್ತಿರಬೇಕು ಅಂತಕ್ಕಂಥದ್ದು. ಇಲ್ಲಿ ಗಮನಿಸ್ರಿ, ಕ ಅ ಅರ ತ ರು ಈ ಕರ್ತೃದೊಳಗೆ ಎರಡು ಸ್ವರಗಳದಾವ, ಮೂರು ವ್ಯಂಜನಗಳದಾವ. ನೋಡ್ರಿ, ಅ ಅನ್ನುವಂಥದ್ದು ಒಂದು ಸ್ವರ, ರು ಅನ್ನುವಂಥದ್ದು ಎರಡನೇ ಸ್ವರ. ಎರಡು ಸ್ವರಗಳಾದರೆ ಕ ರ ತ ಇವು ಮೂರು ವ್ಯಂಜನಗಳಾಗಿದ್ದಾವೆ ಅಂತಕ್ಕಂಥದ್ದು. ಇನ್ನು ಆನೆ ಅನ್ನೋದ್ರೊಳಗೆ ಆ ಅನ್ನುವಂಥದ್ದು ಒಂದು ಸ್ವರ ಅಂತಕ್ಕಂಥದ್ದು, ಆಮೇಲೆ ನ ಜೊತೆಗೆ ಎ ಸೇರ್ಕೊಂಡದ ಅಂದರೆ ಎರಡು ಎರಡು ಸ್ವರಗಳು ಒಂದು ವ್ಯಂಜನ ಅನ್ನುವಂಥದ್ದು ಅಲ್ಲಿ ಇದೆ ಗೆಳೆಯರೆ ಅಂತಕ್ಕಂಥದ್ದು. ಈ ರೀತಿಯಾಗಿ ನಮಗೆ ಪದಗಳನ್ನು ಅಕ್ಷರಗಳ ರೂಪದಲ್ಲಿ ಬಿಡಿಸಿ ಎಷ್ಟು ಸ್ವರ ಸೇರಿದಾವೆ, ಎಷ್ಟು ವ್ಯಂಜನಗಳು ಸೇರಿದಾವೆ ಅನ್ನುವಂಥ ವಿಚಾರಗಳು ನಮಗೆ ಗೊತ್ತಿರಬೇಕಾಗತ್ತೆ ಗೆಳೆಯರೆ ಅಂತಕ್ಕಂಥದ್ದು. ಇದಿಷ್ಟು ನಾವು ನೋಡಿದಾಗ ಇಲ್ಲಿ ನಮಗೆ ಕನ್ನಡದ ಮೂಲಾಕ್ಷರಗಳ ಬಗ್ಗೆ ತಿಳ್ಕೊಂಡು ಬಂದ್ವಿ ಅಂತಕ್ಕಂಥದ್ದು. ನಾವು ಇನ್ನೂ ಎರಡು ಬಗೆಯ ಅಕ್ಷರಗಳನ್ನು ಅವಲೋಕನ ಮಾಡೋದು ಇನ್ನೂ ಕೂಡ ಬಾಕಿ ಅದ. ಅದರಲ್ಲಿ ಕಾಗುಣಿತಾಕ್ಷರಗಳು, ತದನಂತರದೊಳಗೆ ಮುಂದೆ ಬರುವಂಥ ಸಂಯುಕ್ತಾಕ್ಷರಗಳು ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಅಕ್ಷರಗಳಲ್ಲಿ ಮೂರು ವಿಧಗಳದಾವ. ಅದರಾಗ ಮೂಲಾಕ್ಷರಗಳನ್ನು ಈಗ ಅವಲೋಕನ ಮಾಡಿದ್ವಿ, ಮುಂದೆ ಹಂತಕ್ಕೆ ಅವುಗಳನ್ನು ಎರಡೂ ಸಹಿತ ಅಧ್ಯಯನ ಮಾಡೋಣ. ಗೆಳೆಯರೆ, ನಿಮಗೆಲ್ಲ ಶುಭಾಶಯಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್.